अत्रि मुनि आश्रम के आरतिय नेत्तित्तु रविय होंदलिगे इंद ओ कुलिय नेरचुवा आत्रेता विपिन संधे पवित्र सती अनसूये सृष्टि गौरिय कला पूजयम ध्यानि सुत्त आनंद शांति इंदिरे महामुनि सतिये कृपे दूर मगे निन्न मक्कलिगे यौंब दनिगेल्दु अत्त कड़े तिरुगिदल मुदुकि कल्कीली शिक्षिसिरे गुरुतनरियल रामनाम सीते इवळु एन्न सती लक्ष्मणनु ईतनेनगे सहोदरं एनुते तन्नौ ताने परिचयसि मणिये मुंबरिदातनं किरुगैद कण्गळिं किरिहिडिदु दिट्टि सुत्ता शिथिलयावलिते आस्थविरे मेलेल्दल अत्रिभार्ये अयोध्या संपुटद हत्तने संचिकेयल्लि अत्रियिंद अगस्त्यंगे एन्नुव काव्य भागदल्लि नंदिग्रामदल्लि पादुका पट्टाभिषेकद अनंतर राज्यभार वहिसिकोंड भरत श्रीरामन क्षेम चिंतनेयल्लि कालवन्न नूक्ता इर्ताने आनंतर अंदरे भरतन बीळ्कोडुगे आद नंतर दशशिरन सहोदरनागिरतक्कंत खर ಅವನ ಒಂದು ಉಪಟಳದಿಂದ ಮುನಿಗಳು ಚಿತ್ರಕೂಟವನ್ನು ಅಂದರೆ ಚಿತ್ರಕೂಟಾದ್ರಿಯನ್ನು ತ್ಯಜಿಸಬೇಕಾದ ಸಂದರ್ಭ ಒದಗಿರುತ್ತೆ. ಶ್ರೀರಾಮ ಅತ್ರಿ ಋಷಿಯ ಆಶ್ರಮದತ್ತ ಮುಖ ಮಾಡುತ್ತಾನೆ. ರಾಮನ ಆಶ್ರಮ ಅದರ ಪ್ರವೇಶದ ಸನ್ನಿವೇಶವನ್ನು ಕವಿ ಸೂರ್ಯನ ಹೊಂದಳಿಗೆಯಿಂದ ಆರತಿಯನ್ನು ಎತ್ತುವಂತೆ ಎಂದಿದ್ದಾರೆ. ಓ ಕುಳಿಯ ನೆರೆಚುವ ವಿಪಿನ ಸಂಧಿಯೆ, ಎಂಥ ಸುಂದರವಾದ ವರ್ಣನೆ ಇದು. ಆಶ್ರಮದ ಸುತ್ತಮುತ್ತ ಇದ್ದ ತರುಣಿಕರ ಸಮೂಹ ಗಾನ ಮಾಡುತ್ತಿವೆ. ಅತ್ರಿಯ ಸತಿಯಾಗಿರ್ತಕ್ಕಂಥ ಅನಸೂಯೆ ನಿಸರ್ಗದ ಸೊಬಗಿನಲ್ಲಿ ಅದರ ಒಂದು ಪರಿವೀಕ್ಷಣೆಯಲ್ಲಿ ಆ ಸೌಂದರ್ಯದಲ್ಲಿ ತಲ್ಲೀನಳಾಗಿರುತ್ತಾಳೆ. ರಾಮ ತಾನಾಗಿಯೇ ಆ ಮಹಾತಾಯಿ ಅನಸೂಯೆಗೆ ತನ್ನ ಪರಿಚಯವನ್ನು, ತನ್ನ ಹೆಂಡತಿಯಾದ ಸೀತೆಯ ಪರಿಚಯವನ್ನು ಹಾಗೂ ತಮ್ಮನಾದ ಲಕ್ಷ್ಮಣನನ್ನು ಪರಿಚಯಿಸುತ್ತಾನೆ. ಅಲ್ಲದೆ ಆ ಸಾಧ್ವಿಮಣಿಗೆ ಶಿರಸಾಷ್ಟಾಂಗ ನಮಸ್ಕರಿಸುತ್ತಾನೆ. ಪಿಂತುರ್ಮೆ ತನ್ನಯ ತಪೋ ಮಹಿಮೆಯಿಂದೆ ಬರಗಾಲಮು ತಡೆಗಟ್ಟಿ ಶೀರ್ಣವಾರಿಯ ಜಾಹ್ನವಿಗೆ ಸಲಿಲ ಸಂಪೂರ್ಣತೆಯನೆ ಸಹಿ ಮೇಣೀರೈದಿರುಳ್ಗಳಂ ದೇವ ಕಾರ್ಯ ನಿಮಿತ್ತ ಮುಂದಿರುಳ್ ಮಾಡಿದ ಆ ಪಾಂಡುರ ಜರಾಮೂರ್ಧ ಜಯ ವೇಪಮಾನವ್ರತ ಗೇಹಮಂ
தேகமும் பிடிதனுய்யனைய ராமச்சந்திரம் ஆவ்ரதகேகமும் தேகமும் பிடிதனுய்யனைய ராமச்சந்திரம் வந்தி சல்கே அனிபரும் ஆரியே ஆ நமஸ்காரியே பரசிதழு அத்ரி ருஷி பாரியே பரசிதழு கண் தொய்ய சொகசி வாக்கந்த ரகுராமாரிய வாக்கந்த பாமகளே வைதேகி பாராக லக்ஷ்மண தேவ நிம்மன அதிதிகளாகி படெத நம்ம ஆஶ்ரமக்கே பாழ்பண் தூதுயுதோ ஆபந்தரதோ ஸ்நானார்த்ர சலில சம்ப்ளுத வல்கலர் கலஷ சம்லக்னகர தபஸ்விகள் நதியுந்தே தௌ தௌ அபர்ணாலயக்கே பந்தர் நதியுந்தே தௌ தௌ அபர்ணாலயக்கே ஆபந்தனதோ பதிதேவாதனி மகர்ஷி பதிதேவநாதனி மகர்ஷி பகவான் அத்ரி அத்ரி மகர்ஷிகளு தம்ம தப்போ மகிமையிந்த பரகாலவன்ன ತಡೆಯುತ್ತಾರೆ ಬತ್ತಿದ ಗಂಗೆಯಲ್ಲಿ ನೀರನ್ನು ಬರೆಸುತ್ತಾರೆ ದೇವಕಾರ್ಯಕ್ಕಾಗಿ ಐದು ರಾತ್ರಿಗಳನ್ನು ಒಂದು ಇರುಳು ಮಾಡಿದ ಅನಸೂಯೆಯ ಜರ್ಜರಿತ ಕಂಪಿತ ವ್ರತಗೇಹ ದೇಹವನ್ನು ರಾಮ ಹಿಡಿದುಕೊಂಡು ನಮಸ್ಕರಿಸುತ್ತಾನೆ ರಾಮನ ಜೊತೆ ಸೀತಾ ಲಕ್ಷ್ಮಣರು ಸಹ ಅನಸೂಯೆಯ ಪಾದಗಳಿಗೆ ನಮಸ್ಕಾರ ಮಾಡುತ್ತಾರೆ ಆಗ ಅನಸೂಯೆಯ ಆ ಸಾಧ್ವಿಮಣಿಯ ಮಾತುಗಳು ಹೇಗಿವೆ ಅಂತಂದರೆ ಬಾ ಕಂದ ಬಾ ರಘುರಾಮ ಬಾ ಮಗಳೆ ವೈದೇಹಿ ಬಾ ಲಕ್ಷ್ಮಣ ನೀವು ಇಂದು ನಮ್ಮ ಅತಿಥಿಗಳಾಗಿ ಬಂದಿದ್ದೀರ ನಮ್ಮ ಈ ಆಶ್ರಮದ ಬದುಕು ಒಂದು ರೀತಿ ಫಲಿಸಿದಂತಾಗಿದೆ ಈಗ ತಾನೇ ಪರ್ಣಶಾಲೆಯ ಕೂಡ ತಮ್ಮ ಪ್ರವೇಶಕ್ಕೆ ಸಿದ್ಧವಾಗಿದೆ ಕತ್ತಲೆಯ ಮೊಬ್ಬಿನಲ್ಲಿ ಮರ ಸಹ ಘನೀಭೂತವಾದಂತೆ ತೋರ್ತಾ ಇದೆ ಹಾಗೆ ಅನಸೂಯೆ ಹೇಳ್ತಿರುವಾಗಲೇ ನಾರುಡಿಯನ್ನು ಹುಟ್ಟ ತಪಸ್ವಿಗಳು ಸ್ನಾನವನ್ನು ಮುಗಿಸಿ ಬರ್ತಾ ಇದ್ದಾರೆ ಅದೇ ಸಮಯದಲ್ಲೇ ಅನಸೂಯೆಯ ಪತಿಯಾಗಿರ್ತಕ್ಕಂಥ ಅತ್ರಿ ಮಹರ್ಷಿಗಳು ಕೂಡ ಅಲ್ಲಿ ಆಗಮಿಸ್ತಾರೆ ಸೀತಾ ಲಕ್ಷ್ಮಣ ಮತ್ತು ರಾಮ ಇವರೆಲ್ಲರೂ ಅಲ್ಲಿಯ ಆಶ್ರಮದ ಒಳಗಡೆ ಪ್ರವೇಶ ಮಾಡೋದಕ್ಕೆ ಸಿದ್ಧ ಆಗ್ತಾರೆ ಈ ಒಂದು ಭಾಗದಲ್ಲಿ ರಾಮ ಲಕ್ಷ್ಮಣ ಮತ್ತು ಸೀತೆಯರನ್ನು ಕಂಡ ಅನಸೂಯೆಯ ತಾಯಿ ಭಾವ ಬಹಳ ಸುಂದರವಾಗಿ ಮೂಡಿಬಂದಿದೆ ನಿಮ್ಮಿಂದ ನಮ್ಮ ಆಶ್ರಮ ಅದರ ಬದುಕು ಸಾರ್ಥಕ ಆಯಿತು ಅನ್ನುವಂಥ ಆಕೆಯ ಭಾವನೆ ನಿಜಕ್ಕೂ ಬಹಳ ದೊಡ್ಡದು ನಿರ್ವಿಕಲ್ಪ ಸಮಾಧಿಯೊಂದನ್ ಅನಿರ್ವಚನೀಯ ಮೌನಮಂ ಕರುವಿಟ್ಟ
ಶಾಂತಿಯ ನಿಜ ಕೃತಿಯು ಪೇಳೆ ನಲ್ಕೆ ಐ ತಂದನು ಆ ಸನಾತನ ಯೋಗಿ ಪ್ರತ್ಯಕ್ಷ ಪ್ರಾಚೀನತಾ ಪ್ರತಿಮನು ಆದೊಡವು ನವ್ಯ ಕಾಲತ್ರಯ ಜ್ಞಾನಿ ಮಣಿದು ಎಳೆಯರಂ ಪರಸಿದನು ಮಂತ್ರಿಸುತೆ ಓಂ ಶಾಂತಿಯನ್ನುಡಿಸಿ ನಲ್ಮೆಯು ಕರೆದು ವೈದನು ಎಲೆವನೆಗೆ ಅಷ್ಟರಲ್ಲೇ ಅತ್ರಿಯ ಆಗಮನವಾಗುತ್ತೆ. ಅತ್ರಿಯ ಪಾದಗಳಿಗೆ ರಾಮ ಲಕ್ಷ್ಮಣ ಸೀತೆ ಈ ಮೂರು ನಮಸ್ಕರಿಸುತ್ತಾರೆ. ಸನಾತನ ಯೋಗಿ ಕಾಲತ್ರಯಜ್ಞಾನಿ ಭಗವಾನ್ ಅತ್ರಿ ಮಹರ್ಷಿ ಅವರು ತಮ್ಮ ಕಾಲಿಗೆ ಮಣಿದ ಈ ಮೂವರನ್ನು ಕೂಡ ತುಂಬ ಮನಸ್ಸಿನಿಂದ ಹರಸ್ತಾರೆ. ಆನಂತರ ಅವರು ಎಲೆವನೆಗೆ ಅಂದರೆ ರಾಮ ಲಕ್ಷ್ಮಣ ಸೀತೆಯರಿಗೋಸ್ಕರವೇ ಸಿದ್ಧವಾಗಿದ್ದ ಎಲೆವನೆಗೆ ಅವರು ಕರೆದೊಯ್ತಾರೆ. ಭರತನು ಬೀಳ್ಕೊಂಡ ನಂತರೂ ರಾವಣ ಸಹೋದರನ ಖರನಲೆಗೆ ಮುನಿಗಣು ಚಿತ್ರಾದ್ರಿಯಂ ತ್ಯಜಿಸೇ ಕಹಿನೆ ನಹಿಗೆ ಅವಚತ್ತು ರಾಮಚಂದ್ರನು ಮದಂ ಕಳೆದು ಬಂದ ಸುದ್ದಿಯಂ ಕೇಳಿದ ಅತ್ರಿ ಋಷಿ ನೋಡಿದನು ತನ್ನ ಮಡದಿಯ ಮೊಗವನು ಆಕೆಯು ಸೀತೆಯ ದೆಸೆಗೆ ನೋಡಿ ಸುಯಿದಳ್ಯರ್ದೆ ಗರಗಿ ಹಾವಿಧಿಯ ಕೃತಿ ಕೌಶಲಕ್ಕೆ ಅವಧಿ ಇವುದೇ ಎಂದೆನುತ್ತೇ ತನಗೆ ತಾನಾಡಿಕೊಂಡ ಆ ಮುನಿ ಧರಾತ್ಮಜಯ ಪತಿಗೆ ಶಿಲ್ಪಿಯ ನಿಶಿತ ಟಂಕದ ಮೊನೆಯ ಕಠಿಣ ಶಿಕ್ಷೆಗಲ್ಲದೆ ಪೊಣ್ಣುವುದೇ ಕಲಾಪೂರ್ಣ ಆಹಾ ದೇವತಾ ವಿಗ್ರಹಂ ಎನುತ ಅನ್ಯ ವಿಷಯಮೌ ನುಡಿದೊಡಗಿದನ್ ದಂಡಕಾರಣ್ಯದ ಆ ಮತ್ತೆ ರಾಕ್ಷಸೋಪದ್ರವದ ಕಷ್ಟಕತೆಯಂ ಕೇಳ್ದ ರಾಮನ ಮನದಿ ಸಾಹಸಂ ಕುತೂಹಲಿಯಾಗಿ ಹೆದೆಯೇರಿದತ್ತು ಲಕ್ಷ್ಮಣನ ಕೆಚ್ಚಗೆ ನಖಂ ಮೂಡಿ ಪರಚಿದತ್ತಾಶ್ರಮ ಮನದ ಮೃದುತನದ ಮೆಲ್ವೆತ್ತೆಯಂ ಭೀಮಕಂತತೆಗೆ ಪುಲಕಿಸುತೆ ಕಂಪಿಸಿದಳ ಆ ಸೀತೆ ಕಳ್ಡು ಅದೌ ಮುನಿಪತ್ನಿ ಜನಕ ಸುತೆಯಂ ಬಿಗಿದು ತಕ್ಕೈಸಿ ಮುಲ್ದೊದಗಿ ಬರಲಿರ್ಪ ಕಡುಪಿಂಗಿದೆಯೇ ಮಂತ್ರವರ್ಮಮಂ ತೊಡಿಪವಲ್
ಪೇಳ್ದಳು ಉಪದೇಶಮಂ ಪತಿವ್ರತ ಪ್ರೇಮ ಮಹಿಮಾ ಶಕ್ತಿಯಂ ಪೇಳ್ದಳು ಮೇಳ್ ಪ್ರೀತಿ ದಾನಮೌ ಪೂವಲ್ಲ ನಿತ್ತಳಾಕೆಗೆ ಮಾನಸಿಕ ಸೃಷ್ಟಿಯಂ ಆಶೀರ್ವದಿಸಿ ರಕ್ಷಾಕವಚ ವೀವಂತೆ ಓಲ್ ಆ ಭರತನ ಬೀಳ್ಕೊಡುಗೆಯ ನಂತರದ ಕಥೆಯನ್ನು ಕೇಳಬಯಸುವ ಅತ್ರಿಗಳಿಗೆ ಖರನ ವೃತ್ತಾಂತ ಅದನ್ನು ರಾಮ ವಿವರಿಸ್ತಾನೆ. ಆ ಕಥೆಯನ್ನು ಕೇಳುವ ಸಂದರ್ಭದಲ್ಲಿ ಅತ್ರಿ ಅನಸೂಯೆಯತ್ತ ನೋಡ್ತಾನೆ. ಅನಸೂಯೆ ಸೀತೆಯತ್ತ ಮುಖ ಮಾಡುತ್ತಾಳೆ. ಆಗ ಕವಿ ಹೇಳುವ ಮಾತು, ಶಿಲ್ಪಿಯ ಮೊನಚಾದ ಉಳಿಯ ಪೆಟ್ಟಿನಿಂದಲ್ಲದೆ ದಿವ್ಯವಾದ ಕಲಾಕೃತಿ ಹೊಮ್ಮಲು ಸಾಧ್ಯವೇ? ದಂಡಕಾರಣ್ಯದ ಮತ್ತು ಅಲ್ಲಿದ್ದ ರಾಕ್ಷಸರ ಉಪಟಳದ ಕಥೆಯನ್ನು ವಿವರಿಸುತ್ತಾನೆ. ಮುಂದೆ ಒದಗಬಹುದಾದ ವಿಪತ್ತುಗಳಿಗೆ ಮಂತ್ರರಕ್ಷೆ ಎಂಬಂತೆ ಅನಸೂಯೆ ಸೀತಾದೇವಿಗೆ ಪತಿವ್ರತ ಮಹಿಮೆಯನ್ನು ಉಪದೇಶ ಮಾಡುತ್ತಾಳೆ. ಅಲ್ಲದೆ ಮಾನಸಿಕ ಸೃಷ್ಟಿಯ ಹೂವೊಂದನ್ನು ಅವಳಿಗೆ ನೀಡಿ ಮನಸಾರೆ ಹರಸುತ್ತಾಳೆ. ಅತ್ತ ಮುನಿಯಿಂದೆ ಲಕ್ಷ್ಮಣರಾಮರರಿಯುತ್ತಿರೇ ಮುಂದಿರ್ದ ಮಾರ್ಗದ ಮಹಾರಣ್ಯ ಗಗನಮಂ ಆಶ್ರಮಸ್ಥಳಗಳನ್ಮೇಳಾರ್ಯರ ಮತ್ತೆ ದಸ್ಯು ಕೈರಾತ ರುಧಿರಾಶನ ಪ್ರಿಯತೆಯಂ ಕೇಳ್ತೂ ಅನಸೂಯೆ ಮಧುರ ಭಾಷಿಣಿ ಜನಕ ಜಾತೆಯ ವದನದಿಂ ಸ್ವಯಂವರದ ವೃತ್ತಮಂ ಕೇಳ್ದಳು ಅನಸೂಯೆ ವನವಾಸ ಕಾರಣ ಕಥೆಯಂತೆ ಭರತನ ಭ್ರಾತೃಭಕ್ತಿಯ ತಪೋನಿಷ್ಠೇಯಂ ಕೇಳ್ದಳು ಅತ್ರಿ ಸತಿ ಸೀತೆಯಂ ತನ್ನ ಕೈಗಳಿಂ ಕೈಗೈದು ನೋಡಿ ಮನದಣಿ ಮೆಚ್ಚಿ ಕೊಂಡ ಪರಸಿ ಕಳುಹಿದಳು ಆಕೆಯಂ ಕಳುಹಿದಳು ಆಕೆಯಂ ತನ್ನ ರಾಮಾಭಿರಾಮ ಶಯ್ಯಾತಲಕ್ಕೆ ಕಳುಹಿದಳು ದಂಡಕಾರಣ್ಯದ ಮತ್ತು ರಾಕ್ಷಸರ ಉಪದ್ರವದ ಕಥೆಯನ್ನು ವಿವರಿಸುತ್ತಾನೆ ಅತ್ರಿ. ಈ ಸಂದರ್ಭದಲ್ಲಿ ರಾಮಲಕ್ಷ್ಮಣರು ಕೂಡ ತಾವು ಮುಂದೆ ಗಮಿಸುವ ಅರಣ್ಯ ಮಾರ್ಗದ ಗಹನತೆಯನ್ನು ಮತ್ತು ಆಶ್ರಮಗಳನ್ನು ಅನಾರ್ಯರ ಮತ್ತು ದಸ್ಯು ಕೈರಾತರ ರಕ್ತ ಮಾಂಸ ಪ್ರಿಯತೆಯನ್ನು ಕುರಿತ ವಿವರಗಳನ್ನು ಅತ್ರಿಯಿಂದ ಪಡೆಯುತ್ತಾರೆ. ಮುಂದೆ ಒದಗಲಿರುವ ವಿಪತ್ತಿಗೆ ಮಂತ್ರರಕ್ಷೆ ಎಂಬಂತೆ ಅನಸೂಯೆ ಸೀತೆಗೆ ಪತಿವ್ರತ ಮಹಿಮನ್ನು ಉಪದೇಶಿಸುತ್ತಾಳೆ. ತನ್ನ ಕೈಯಿಂದ ಮುನಿಪತ್ನಿ ಅವಳನ್ನು ಸಿಂಗರಿಸಿ ಆ ಸೀತಾ ಮಾತೆಯನ್ನು ಕೊಂಡಾಡುತ್ತಾಳೆ. ಅಲ್ಲದೆ ಸೀತೆಯಿಂದ ಮದುವೆಯ ವೃತ್ತಾಂತವನ್ನು ಕೂಡ ಅವಳು ಕೇಳುತ್ತಾಳೆ. ಅಂದರೆ ಸೀತೆಯ ಸ್ವಯಂವರದ ಒಂದು ಚಿತ್ರಣವನ್ನು ಅನಸೂಯೆ ಸೀತೆಯಿಂದ ಪಡೆದಿದ್ದಾಳೆ. ವನವಾಸದ ಕಾರಣ ಏನು, ಯಾತಕ್ಕೋಸ್ಕರ ವನವಾಸಕ್ಕೆ ಬರುವ ರೀತಿಯಾಯಿತು, ಅದನ್ನು ಕೂಡ ಸೀತೆಯಿಂದ
ಅನಸೂಯೆ ತಿಳ್ಕೊಳ್ತಾಳೆ. ಭರತನ ಭ್ರಾತೃಪ್ರೇಮ ಮತ್ತು ಅದರ ಮಹಿಮೆಯನ್ನು ಕೇಳಿ ಅನಸೂಯೆ ಹರ್ಷಗೊಳ್ತಾಳೆ. ಅಷ್ಟರಲ್ಲಿ ಮರಗಳ ಎಡೆಯಲ್ಲಿ ಬೆಳ್ಳಿ ಮಳೆಯನ್ನು ಚೆಲ್ಲಿ ಕಣ್ಮನಗಳಿಗೆ ಕಾರ್ತಿಕ ಆಕಾಶದಲ್ಲಿ ಮಾಯೆಯನ್ನೊಡ್ಡಿ ಚಂದ್ರ ಮೂಡಿದೆನು ಅನ್ನುವ ಒಂದು ಸೊಗಸಾದ ವರ್ಣನೆಯನ್ನು ಕುವೆಂಪುರವರು ಇಲ್ಲಿ ಚಿತ್ರಿಸಿದ್ದಾರೆ. ಇದರ ಕಾರಣ ಏನು ಅಂತಂದರೆ, ಆಶ್ರಮಕ್ಕೆ ರಾಮ ಲಕ್ಷ್ಮಣ ಸೀತೆಯರು ಬರುವಾಗ ಸಂಧ್ಯೆ ಆಗಲೇ ಆಗಿತ್ತು ಅನ್ನುವ ಒಂದು ಭಾವ. ಕಳೆದರೈ ಅತ್ರಿ ಅನಸೂಯ ಪವಿತ್ರ ಸನ್ನಿಧಿಯೊಳ್ ಋಷಿರಜನಿಯಂ ಉಷಾಮುಖದ ಕಿತ್ತಳೆ ಗೆಂಪು ಮಾರ್ಪೊಳೆವ ಪೊಳೆಯ ನೀರಂ ಮಿಂದು ಮುನಿಗಣಂ ಬೆರಸಿ ಹುತವಹ ಕಾರ್ಯಮೌ ಗೈದು ಕಂಪಿಡಿದ ಪೊಗೆ ಗಾಳಿಯೋ ಎಳ್ದು ಬೀಳ್ಕುಂಡರು ಅನಿಬರು ವಾಚಯಮಿಗಳು ಸೀತೆಯೂ ರಾಮನು ಸೌಮಿತ್ರಿಯಂ ಬಿಟ್ಟು ಮುನಿಗಳಂ ಪೊಕ್ಕರೈ ದುರ್ಗಮದ ದಂಡಕಾರಣ್ಯಮು ಪೊಕ್ಕರು ಪೊಗುವಲ್ತಿನೌ ಸಾರ ವರ್ಷಾಭ್ರ ಗಹ್ವರಕೆ ರಾಮ ಲಕ್ಷ್ಮಣ ಸೀತೆ ಅತ್ರಿ ಮತ್ತು ಅನಸೂಯೆಯ ಅವರ ಆತಿಥ್ಯವನ್ನು ಸ್ವೀಕರಿಸಿ ಅಂದು ರಾತ್ರಿ ಆಶ್ರಮದಲ್ಲೇ ತಂಗಿದ್ದು ಮಾರನೆಯ ದಿನ ಬೆಳಗ್ಗೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಪ್ರಾತರ್ವಿಧಿಗಳನ್ನು ನಡೆಸಿ ಜೌವನ ಮುಪ್ಪನ್ನು ಹರೆಯ ನೆರೆಯನ್ನು ಸಾಹಸ ಶಾಂತಿಯನ್ನು ಅಗಲುವಂತೆ ಮುನಿಗಳಿಂದ ಬೀಳ್ಕೊಂಡು ಕಾರ್ಮುಗಿಲ ಗುಹೆಯನ್ನು ಹೋಗುವ ರವಿಯಂತೆ ಅವರು ದಂಡಕಾರಣ್ಯವನ್ನು ಪ್ರವೇಶಿಸುತ್ತಾರೆ. ಅಂದರೆ ದಟ್ಟವಾದ ಅರಣ್ಯ, ಅದೇ ದಂಡಕಾರಣ್ಯ. ಈ ಮೊದಲೇ ಆ ಮಾರ್ಗದ ಸೂಚಿಯನ್ನು ಅತ್ರಿಯವರು ಹೇಳಿರ್ತಾರೆ. ಹೇಗಿರುತ್ತೆ ಅನ್ನೋದನ್ನು ಕಲ್ಪಿಸಿಕೊಳ್ಳುವುದಕ್ಕೂ ಕೂಡ ಸಾಧ್ಯವಾಗದಂಥ ನಿಬಿಡವಾದ ಕಾಡು, ಸೂರ್ಯನ ಕಿರಣಕ್ಕೆ ಅಲ್ಲಿ ಪ್ರವೇಶವೇ ಇಲ್ಲ ಅಂಥ ಕಾಡನ್ನು ಈ ಮೂವರು ಪ್ರವೇಶ ಮಾಡ್ತಾರೆ. ಪುಗುತ್ತಾ ವಿಪಿನ ಮಧ್ಯಮಂ ಪೋಗುತಿರೆಯಿರೇ ಕೂಡೆ ತಾನೆಳ್ದುದೊಂದದ್ಭುತಂ ಧ್ವನಿ ಪೊಯ್ದವೋಲಶನಿ ನಡುಗೆ ವನಗಿರಿಯವನೀ ಪತಿಯಂ ಪಿಡಿದಳವನಿ ಜಾತೆ ಬೆಬ್ಬಳಿಸಿ ತರುಮೂಲಾಗ್ರಮಳ್ಳಾಡಿದತ್ತು ಲಟಕಟಿಸಿತ್ತು ಬಣಗುಪಳು ವೇಗ ಸಂಜಾತವಾತಂ ಬೀಸಿ ಕಸುಗಾಯಿ ಹಸಿಯೆಲೆಗಳುದುರಿ ಬಡಿದುವು ನೆಲಕೆ ಮುಗಿಲ್ ಗವಣೆಯಾಲಿ ಕಲ್ಮಳೆಯಂತೆವೋಲ್ ನೋಡೆ ಗಿರಿಯ ಶೃಂಗವೆ ನಡೆದು ಬರ್ಪಂತೆ ದಂಡಕಾವಿಪಿನದ ವಿಪತ್ತೆ ವಪುವೆತ್ತಂತೆ ಬಂದುದೈ ಹೆಗ್ಗ
ಗಣ್ಣ ಹೆಬ್ಬಾಯ ಹೇರೊಡಲ ರಕ್ಕಸನ ಬೀಭತ್ಸ ಛಾಯೆಯ ಭೀಮ ಭೀತಿ ಪತ್ತೆಂಟು ಸಿಂಹ ಕಾಳ್ಕೋಣ ಪೆರ್ಬುಲಿ ಜಿಂಕೆ ಮದ್ದಾನೆ ಚರ್ಮಂಗಳಿಂ ಸಮೇದ ಚಿತ್ರಸೂತ್ರ ವಿಚಿತ್ರಮಂ ವಸ್ತ್ರಜಾಲವನುಟ್ಟ ಕಾರ್ಗಪ್ಪುಮೈಯಿಂದೇ ತೆಂಗಿನ ಮರದ ತೆರನ ನೀಳತೋಳ್ ತುದಿಯಲ್ಲಿ ಕೌಂಗಿನುನ್ನತ ಶೂಲದುಗ್ರಾಗ್ರಂ ಇರಿದೆತ್ತಿ ಚುಚ್ಚಿ ಕೋದಿರ್ದೆರಡು ಬಿಸಿಯ ನೆತ್ತರ್ಬ ಶಿವ ಕೋರೆ ಪೆರ್ಬಂದಿಗಳ್ ಕೂಗುತೊದ್ದಾಡುತ್ತಿರೆ ತೂಗಿ ತೊನೆಯುತ್ತಿರ್ದ ಭೀಕರದ ಕರದಿಂದೆ ಬಂದನು ವಿರಾಧನು ಅತಿ ವಿಷಮ ವಿಷಮೃತ್ಯುವೋಲ್ ಭರದಿಂದೇ ತುಡುಕಿ ಜನಕ ಜಯ ಅಡಿಯ ನೆತ್ತಿದ ಸೀಗೆ ಮುಳ್ಮೆಳೆಯಂತೆ ಹೊದೆ ಹೊದೆ ಕೆದರ್ದವನ ಮುಳ್ಮುಡಿಗೆ ಶಾಪಹತನ ಪಾಪನಾಶಿನಿಗೆ ಚೈತನ್ಯ ರೂಪಿಣಿಗೆ ಶಕ್ತಿ ಮಾತೆಗೆ ನಮಿಸುವೋ ಬೋರ್ಗರೆದ ನಿಂತೆಂದು ಮತ್ತೆ ಈಗ ಶ್ರೀರಾಮಚಂದ್ರ ಲಕ್ಷ್ಮಣ ಹಾಗೂ ಸೀತಾಮಾತೆ ಮೂವರೂ ಕೂಡ ದಂಡಕಾರಣ್ಯವನ್ನು ಪ್ರವೇಶಿಸ್ತಾ ಇದ್ದಾರೆ. ಹೀಗೆ ಪ್ರವೇಶಿಸ್ತಾ ಇರಬೇಕಾದಾಗ ಆ ವಿಪಿನ ಮಧ್ಯದೊಳಗೆ ಭಯಂಕರವಾದ ಧ್ವನಿಯೊಂದು ಕೇಳಿಬರ್ತಾ ಇದೆ, ಇಡೀ ವನಗಿರಿ ನಡುಗುವ ರೀತಿಯೊಳಗೆ. ಆ ಧ್ವನಿಗೆ ಹೆದರಿದಂಥ ಸೀತಾಮಾತೆ ಪಕ್ಕದಲ್ಲಿದ್ದಂಥ ಶ್ರೀರಾಮಚಂದ್ರನನ್ನು ಹಾಗೆ ಬೆಬ್ಬಳಿಸಿದಂತೆ ತಬ್ಬಿಕೊಳ್ತಾಳೆ. ಆ ಶಬ್ದಕ್ಕೆ ಇಡೀ ವನಗಿರಿ ನಡುಗಿದ್ದಷ್ಟೇ ಅಲ್ಲ, ತರುಮೂಲಾಗ್ರ ಅಳ್ಳಾಡಿತ್ತು, ಬಣಗುಪಳು ಲಟಲಟಿಸಿತ್ತು, ಭಯಂಕರವಾದ ಗಾಳಿ ಬೀಸಿದ ರೀತಿಯೊಳಗೆ ಬೀಸಿದಾಗ ಆ ಕಸುಗಾಯಿಗಳು ಹಸುರೆಲೆಗಳು ಉದುರಿ ನೆಲಕ್ಕೆ ಬಿದ್ದುವು. ಅದು ಹೇಗೆ ಬಿದ್ದುವು ಅನ್ನುವುದನ್ನು ಕುವೆಂಪು ಹೇಳ್ತಾ ಇದ್ದಾರೆ. ಮುಗಿಲ್ಗವಣೆ ಆಲಿಕಲ್ ಮಳೆಯಂತೆ ಓಲ್. ಕುವೆಂಪು ಅವರು ನಿಸರ್ಗವನ್ನು ಚಿತ್ರಿಸಬೇಕಾದಾಗ ನಿಸರ್ಗದ ಪ್ರತಿಯೊಂದು, ಅದರಲ್ಲೂ ಮಲೆನಾಡಿನ ನಿಸರ್ಗದ ಪ್ರತಿಯೊಂದು ಅದರ ತೃಣಮೂಲಗಳನ್ನು ಕೂಡ ಅನುಭವಿಸಿದಂಥವರು. ಅದಕ್ಕೇನೇ ಆ ಬಿರುಗಾಳಿ ಬೀಸಿದ ಹೊತ್ತಿನೊಳಗೆ ಅಲ್ಲಿ ಮುಗಿಲ್ಗವಣೆಯಾಗಿ ಆಲಿಕಲ್ ಮಳೆ ಸುರಿಯುವ ರೀತಿಯೊಳಗೆ ಆ ಸುರಿದುವಂತೆ ಹಸಿರೆಲೆಗಳು ಕಸುಗಾಯಿಗಳು ಅಂಥದ್ರ ನಡುವೆ ಆ ರೂಪ ಬರ್ತಾ ಇದೆ. ಹೇಗೆ ಗಿರಿಶೃಂಗವೇ ನಡೆದು ಬರ್ಪಂತೆ, ಬೆಟ್ಟದ ಆ ಶಿಖರವೇ ನಡೆದು ಬರುವ ರೀತಿಯೊಳಗೆ ದಂಡಕಾರಣ್ಯದೊಳಗೆ ನಡೆದು ಬರ್ತಾ ಇರತಕ್ಕಂಥದ್ದು ಕುವೆಂಪು ಅವರ ಚಿತ್ರಕ ಶಕ್ತಿಗೆ ಒಂದು ದೊಡ್ಡ ಉದಾಹರಣೆ ಅಂತಂದರೆ ಇಲ್ಲಿ ಬರ್ತಾ ಇರತಕ್ಕಂಥ ಈ ರಾಕ್ಷಸ ವಿರಾಧ. ಆ ವಿರಾಧನನ್ನು ಕುರಿತಂತೆ ವರ್ಣಿಸ್ತಾ ಇದ್ದಾರೆ. ಹೆಗ್ಗಣ್ಣ ಹೆಬ್ಬಾಯ ಹೇರುಡಲ ರಕ್ಕಸ ಭೀಭತ್ಸ ಛಾಯೆಯ ಭೀಮಭೀತಿ. ಅಂಥವನು ಹುಟ್ಟಿದ್ದು ಎಂಥದ್ದಪ್ಪ ಬಟ್ಟೆ ಅಂತಂದರೆ ಪತ್ತೆಂಟು ಸಿಂಹ ಕಾಳ್ಕೋಣ ಪೆರ್ಬುಲಿ ಜಿಂಕೆ ಮದ್ದಾನೆ ಚರ್ಮಗಳು ಇವೆಲ್ಲವನ್ನು ಕೂಡ ಸಮೇದು ಜೋಡಿಸಿದ ರೀತಿಯೊಳಗೆ ಆ ಚಿತ್ರಸೂತ್ರ ವಿಚಿತ್ರವಾದ ಬಟ್ಟೆಯನ್ನು ಹುಟ್ಟಿದ್ದನಂಥವನು. ಅಂಥ ಆ ಕರ್ಗಪ್ಪು ಮೈಯಿಂದ ಕೂಡಿದ ಅವನು ಬರ್ತಾ ಇದ್ರೆ ಅವನ ತೋಳುಗಳೇನೇನೆ ತೆಂಗಿನ ಮರದ ರೀತಿಯೊಳಗೆ ಇದ್ದಂಥದ್ದು. ಜೊತೆಗೆ ಆ ಅಡಕೆಯ ಶೂಲದ ಉಗ್ರವನ್ನು ಆ ತುದಿಯನ್ನು ಎತ್ತಿದಂತೆ ಚುರ್ಚಿ ಅದನ್ನು ಮೇಲಕ್ಕೆ ಎತ್ತಿದ ರೀತಿಯೊಳಗಿರ್ತಕ್ಕಂಥ ಬಿಸಿಯ ನೆತ್ತರ್ಬಸಿವ ಕೋರೆ ಪೆರ್ಬಂದಿಗಳು, ಬಿಸಿ ಬಿಸಿಯಾದ ನೆತ್ತರು ಬಸಿಯುತ್ತಿರ್ತಕ್ಕಂಥ ಕೋರೆದಾಡಿ ಆ ಹೆಬ್ಬಂದ್ ಹಂದಿಗಳೇನಿದ್ದಾವೆ ಆ ಎರಡು ಹಂದಿಗಳನ್ನು ಅವು ಕೂಗುತ್ತಾ ಒದ್ದಾಡುತ್ತಾ ಇರಬೇಕಾದಾಗ ಅವುಗಳನ್ನು ಕೈಗಳಲ್ಲಿ ಹಿಡಿದಂತೆ ಆ ತುದಿಯಲ್ಲಿ
ಭೀಕರದಿಂದ ಅವನು ಬರ್ತಾ ಇದ್ದಾನೆ ವಿರಾಧ. ಅವನು ಆ ವಿಷಮೃತ್ಯುವೋಲ್ ಭರದಿಂದೆ ಬರ್ತಾ ಇದ್ದಾನೆ. ಇಡೀ ಈ ವಿರಾಧನ ಚಿತ್ರಣವನ್ನು ಆ ಕಟ್ಟಿಕೊಡ್ತಾ ಇರತಕ್ಕಂಥದ್ದನ್ನು ನೋಡಿದರೆ ಒಬ್ಬ ಚಿತ್ರಕಾರ ಕುಂಚವನ್ನು ಹಿಡಿದು ಒಳ್ಳೆ ಅದ್ಭುತವಾಗಿ ಈ ರಾಕ್ಷಸನ ಆಕೃತಿಯನ್ನು ಬರೆಯಬಹುದು ಆಗಿರ್ತಕ್ಕಂಥದ್ದು. ಆ ಬಂದ ವಿರಾಧ ಏನು ಮಾಡ್ತಾ ಇದ್ದಾನೆ, ಜನಕಜೆಯನ್ನು ಅಡಿಯಿಂದ ಎತ್ತಿದನಂತೆ. ಎತ್ತಿ ತನ್ನ ಸೀಗೆ ಮುಳ್ಳು ಮೆಳೆಯ ಪೊದೆಯ ರೀತಿಯಲ್ಲಿರ್ತಕ್ಕಂಥ ಮುಳ್ಳು ಮುಡಿಗೆ ತನ್ನ ತಲೆಗೆ ಅವಳನ್ನು ಹೊತ್ತು ಇಟ್ಕೊಳ್ತಾಳೆ. ಅದು ಹೇಗಿತ್ತು, ಶಾಪಹತನ್ ಆ ಪಾಪನಾಶಿನಿಗೆ ಚೈತನ್ಯ ರೂಪಿಣಿಗೆ ಶಕ್ತಿ ಮಾತೆಗೆ ನಮಿಸುವ ಓಲ್, ಅವಳಿಗೆ ನಮಸ್ಕಾರ ಮಾಡುವ ರೀತಿಯೊಳಗೆ ಅದು ಇತ್ತಂತೆ. ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಮುಂದೆ ಒದಗಲಿರ್ತಕ್ಕಂಥ ಈ ಭಾಗದ ಒಂದು ಕ್ರಿಯೆಯ ಒಂದು ಮುನ್ನುಡಿಯ ರೀತಿಯೊಳಗೆ ಈ ಧ್ವನಿರಮ್ಯತೆಯನ್ನು ಕವಿ ಬಳಸ್ತಾರೆ. ಒಬ್ಬ ಮಹಾಕವಿ ಮಾತ್ರ ಈ ತರಹದ ಒಂದು ಧ್ವನಿರಮ್ಯತೆಯನ್ನು ಕಾವ್ಯಕ್ಕೆ ತಂದುಕೊಡುವುದಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಮುಂದೆ ಈ ವಿರಾದ ಶಾಪಗ್ರಸ್ತನಾಗಿದ್ದಂಥವನು ಮುಕ್ತನಾಗುವ ಬಗೆಗೆ ಇಲ್ಲೇ ಮುನ್ನುಡಿಯ ರೂಪದ ಮಾತು. ಸೀತಾಮಾತೆಯ ಪಾದಕ್ಕೆ ಅವನ ಕೈ ಮುಟ್ಟಿದಂಥ ಹೊತ್ತಿನೊಳಗಿನ ಹಣೆಮಣಿದ ಸ್ಥಿತಿಯನ್ನು ಅವನು ಆಕ್ರೋಶದಿಂದ ಎತ್ಕೊಳ್ತಾ ಇದ್ದಾನೆ. ಆದರೆ ಆ ಕ್ರಿಯೆ ಹೇಗಿದೆ, ಹಣೆಮಣಿದ ರೀತಿಯೊಳಗಿದೆ ಎಂಬಂತೆ ವರ್ಣಿಸ್ತಾ ಇದ್ದಾರೆ. ಇಂಥ ಸಂದರ್ಭದೊಳಗೆ ಭೋರ್ಗರೆದು ಮಾತನಾಡ್ತಾ ಇದ್ದಾನೆ ಆ ವಿರಾಧ. ಜೌವನದೊಡನೆ ಜಟೆಯೊಡನೆ ಕಪಟ ವಲ್ಕಲದೊಡನೆ ಸಟೆಯೊಡನೆ ಪ್ರಮದೆಯೀ ಪೆಣ್ಣೊಡನೆ ಕ್ಷೀಣ ಜೀವಿತರಾಗಿ ಬಂದಿರೈ ನೀನಗೆ ಅಶನಮಾಗಿ. ಜೌವನಕ್ಕೆ ಜಟೆಯೇಕೆ ನಾರುಡೆಗೆ ನಾರೀವಳೇಕೆ ಈ ನಟ ತಪಸ್ಸೇಕೆ ಶರಚಾಪಾಸಿ ವೀರರಿಗೆ ಈ ನಟ ತಪಸ್ಸೇಕೆ ಭಾರ್ಯೆಯ ಹಳೆನಗೆ ಈ ವರಾರೋಗೆ ಬಾಳ್ವಾಸೆ ನಿಮಗಿರಲ್ಕೆ ಓಡಿ ಬರ್ದು ಕಿಂ ಎನುತೆ ಶೂಲದಿಂ ಗುರಿ ಇಡುತ್ತಿರೇ ಮೂರ್ಛೆ ಬೋದತ್ತಿಗೆಯ ನೋಡಿ ಸೌಮಿತ್ರೀ. ಆ ವಿರಾದ ಹೇಳ್ತಾ ಇದ್ದಾನೆ, ಯೌವನಿಗರಾದಂಥ ನೀವು ಈ ಜಟಾಜೂಟವನ್ನು ಧರಿಸಿರುವಂಥದ್ದೇನು, ಈ ಕಪಟವಾದ ನಾರುಮಡಿಯನ್ನು ಹುಟ್ಟಿರೋದೇನು, ಈ ಪ್ರಮದೆಯನ್ನು ಕಟ್ಟಿಕೊಂಡಂತೆ ಕಾಡಿಗೆ ಬಂದಿದ್ದೀರಾ, ಕ್ಷೀಣ ಜೀವಿತರಾಗಿ ಬಂದಿದ್ದೀರಾ ನೀವು, ಯಾಕೆ ಅಂತಂದರೆ ನನಗೆ ಆಹಾರವಾಗಲಿದ್ದೀರಾ. ಜೌವನಕ್ಕೆ ಜಟೆಯೇ ನಾರುಡೆಗೆ ನಾರೀವಳೆ ಎಂಬುದಾಗಿ ಹೇಳ್ತಾ ಅವರ ಆ ತಪಸ್ಸಿನ ರೂಪವನ್ನು ನಟನೆ ಎಂದು ಕರೀತಾ ಇದ್ದಾನೆ. ವೀರರಿಗೆ ನಟನೆಯಲ್ಲ, ಯಾಕೆಂದರೆ ನೀವು ಶರಚಾಪವನ್ನು ಹಿಡಿದಿದ್ದೀರಾ. ಆದ್ದರಿಂದ ಇವಳು ನನಗೆ ಭಾರ್ಯೆಯಾಗ್ತಾಳೆ, ಹೆಂಡತಿಯಾಗ್ತಾಳೆ, ನಿಮಗೆ ಬಾಳುವ ಆಸೆ ಇದ್ದರೆ ಬಿಟ್ಟು ಓಡಿ ಇಲ್ಲಿಂದ ಎಂಬುದಾಗಿ ತನ್ನ ಬಾಣದಿಂದ ಗುರಿ ಇಡ್ತಾ ಇರಬೇಕಾದ್ರೆ ಕೈಯಲ್ಲಿ ಹಿಡಿದಿದ್ದಂಥ ಶೂಲ ಆ ಶೂಲದಿಂದ ಗುರಿ ಇಡ್ತಾ ಇರಬೇಕಾದ್ರೆ ಮೂರ್ಛೆ ಹೋಗಿದ್ದಾಳೆ ಸೀತಾಮಾತೆ. ಅದನ್ನು ನೋಡಿ ಸೌಮಿತ್ರಿ ಹೇಳ್ತಾ ಇದ್ದಾನೆ ಅಣ್ಣನಿಗೆ, ಅಗ್ರಜನೆ ದೀರ್ಘದರ್ಶಿನಿ ದಿಟಂ ಆ ಕೈಕೆ ಎಂದಾರ್ಭಟಿಸಿ ಬಾಣಮಂ ಪೂಡಿ ರಯವನೆಚ್ಚನ್ ರಾಕ್ಷಸಾಕೃತಿಗೆ ಕೀಸಿದಾ ಕೂರಂಬುಗಳಿಗೆ ಒಂದಿನಿತೆ ಘಾಸಿಯಾಗುತ್ತೆ ಪಿಶಿತಾಶನ್ ಉರಿದೆದ್ದನ್ ಇಳುಕಿದ ನಿಳಾತಳಕೆ ಮಸ್ತ
ಮಸ್ತಕದಿ ಧರಿಸಿದ ಧರಾತ್ಮ ಜಯನ್ ಇಳುಹಿದ ನಿಳಾತಳಕೆ ಎತ್ತಿದನ್ ಮಿತ್ತು ಕೋರೆಯ ಕೈದುವಂ ವಿಷಮ ಶೂಲಮಂ ಮುಂಬರಿದನದ್ರಿವೋಲ್ ರಾಮಲಕ್ಷ್ಮಣರೆಡೆಗೆ ಯಮದೃಢ ಗಮನದಿಂದೇ. ಲಕ್ಷ್ಮಣ ಹೇಳ್ತಾ ಇದ್ದಾನೆ, ಅಣ್ಣ ಆ ಕೈಕೆ ದೀರ್ಘದರ್ಶಿನಿಯೇ ದಿಟ. ಗಮನಿಸ್ಬೇಕು, ಕೈಕೆ ರಾಮ ಲಕ್ಷ್ಮಣ ಸೀತೆಯನ್ನ ವನವಾಸಕ್ಕೆ ಅಟ್ಟಿದ ಹೊತ್ತಿನೊಳಗೆ ರಾಮನಿಗೆ ಕೈಕೆಯ ಬಗೆಗೆ ಕ್ಷಮಾಗುಣ ಇದ್ದಿರಬಹುದು, ಆದರೆ ಲಕ್ಷ್ಮಣನಿಗೆ ಆ ಕೈಕೆಯ ನಡವಳಿಕೆಯನ್ನು ಕುರಿತಂತೆ ಇನ್ನೂ ಕಹಿ ಹೋಗಿಲ್ಲ. ಅದಕ್ಕೇನೇ ಇಲ್ಲಿ ಭಾವಿಸ್ತಾ ಇದ್ದಾನೆ, ಸೀತಾ ಮಾತೆಯನ್ನು ವಿರಾಧ ಎತ್ತಿಕೊಂಡ ಹೊತ್ತಿನೊಳಗೆ ಅವನಿಗೆ ಥಟ್ಟನೆ ಕೈಕೆಯ ನೆನಪಾದಂತೆ ಇಂಥ ದುರಂತ ಒದಗಲಿ ಎನ್ನುವ ದೃಷ್ಟಿಯಿಂದಲೇ ಕೈಕೆ ನಮ್ಮನ್ನು ಕಾಡಿಗೆ ಕಳಿಸಿದ್ದಾಳೆ ಎನ್ನುವ ಭಾವನೆಯನ್ನಿಟ್ಟುಕೊಂಡಂತೆ ದೀರ್ಘದರ್ಶಿನಿಯ ದಿಟಂ ಆ ಕೈಕೆ ಅಂತ ವ್ಯಂಗ್ಯವಾಗಿ ಮಾತನಾಡ್ತಾ ಇದ್ದಾನೆ. ಆರ್ಭಟಿಸಿ ಬಾಣವನ್ನು ಹೂಡಿಯ ರಾಕ್ಷಸನಿಗೆ ಬಿಟ್ಟಾಗ ಆ ಬಾಣ ಆ ರಾಕ್ಷಸನಿಗೆ ಪಿಶಿತಾಶನ್ ರಾಕ್ಷಸ ಆ ರಾಕ್ಷಸನಿಗೆ ಮುಟ್ಟಲು ತಕ್ಷಣ ಏನು ಮಾಡ್ತಾ ಇದ್ದಾನೆ, ಅವನು ಕಿನಿಸಿಕೊಂಡ ರೀತಿಯೊಳಗೆ ತನ್ನ ಮಸ್ತಕದಲ್ಲಿ ಎತ್ತಿಕೊಂಡಿದ್ದಂಥ ಆ ಸೀತಾಮಾತೆಯನ್ನು ಧರಾತ್ಮಜೆಯನ್ನು ಕೆಳಗೆ ಎತ್ತಿ ಇಡ್ತಾನೆ. ಇಟ್ಟು ಮೃತ್ಯುಕೋರೆಯ ರೂಪದೊಳಗೆ ಇರ್ತಕ್ಕಂಥ ತನ್ನ ಕೈದುವನ್ನು ಎತ್ತಿ ಆ ವಿಷಮ ಶೂಲದಿಂದ ಮುಂಬರಿದು ಬರ್ತಾನೆ ರಾಮಲಕ್ಷ್ಮಣರ ಕಡೆಗೆ. ಯಾವ ರೀತಿಯಲ್ಲಿ ಅಂತಂತಂದರೆ ಯಮದೃಢ ಗಮನದಿಂದ, ಅಂದರೆ ಮೃತ್ಯು ಮುಂದುವರಿಯುವಂಥ ಒಂದು ದೃಢ ಚಿತ್ತವನ್ನು ಇಟ್ಟುಕೊಂಡಂತೆ ಹೇಗೆ ಕ್ರಮಿಸುತ್ತದೆಯೋ ಹಾಗೆ ಬಂದನಂತೆ. ಬಂದು ಕಮಠ ಕರ್ಪರ ಸಮಂ ರಾಕ್ಷಸನ ಮೈ ರಕ್ಕಸನ ಮೈ ಕಮಠ ಕರ್ಪರ ಸಮಂ ರೂಕ್ಷನಿಗೆ ಕಣ್ಗಳಲ್ಲದೆಯೇ ಬೇರೆ ಗುರಿಸಲ್ಲದೆ ರಾಮನೇ ಲಕ್ಷ್ಮಣ ಗರಿಯ ರೆಕ್ಕೆಯ ಗರುಡವೇಗದ ಸರಳ ನೆಚ್ಚನ್ ಕುರುಡುಗೈದನ್ ವಿರಾಧನ ಕಣ್ಗಳಂ ಬಸಿದು ತೋಡಿ ಕೋಪಕ್ಕೆ ಕಣ್ಣಳಿಯಲ್ ಅಂಧರೋಷದಿಂ ತೋಳ್ಗಳಂ ಬೀಸಿ ಪಡುವಂ ಗುಡಿಸಿದನು ಸೋಸಿ ರಾಕ್ಷಸಂ ತಡವಿ ತುಡುಕಿದ ನಿರ್ವರಂ ಮೃತ್ಯುಮಯ ಮುಷ್ಟಿಯೊಳ್ ಪತ್ತೋಡಿದಂ ಮಿಗಗಳಂ ಕಚ್ಚಿಕೊಂಡೊಯ್ವ ವ್ಯಾಘ್ರನೋಲಂತೆ ಸೀತಾಕಾಂತೆ ನೋಡಿ ನಡ ನಡ ನಡುಗಿ ಹಿಂಬಾಲಿಸಿ ಓಡಿದಳ್. ಆ ಯಮದೃಢ ಗಮನದಿಂದೇ ರಾಮಲಕ್ಷ್ಮಣರ ಕಡೆಗೆ ವಿರಾಧ ಬಂದಾಗ ಶ್ರೀರಾಮಚಂದ್ರ ಹೇಳ್ತಾನೆ ಲಕ್ಷ್ಮಣನಿಗೆ, ತಮ್ಮ ಈ ರಾಕ್ಷಸನಿಗೆ ಕಣ್ಣುಗಳಲ್ಲದೆ ಬೇರೆ ಗುರಿ ಇಲ್ಲ, ನೀನು ಅವ ಕಣ್ಣುಗಳಿಗೆ ಗುರಿಯಿಟ್ಟು ಹೊಡೆ ಅಂದಾಗ ಲಕ್ಷ್ಮಣ ತನ್ನ ತೀಕ್ಷ್ಣವಾದ ಬಾಣಗಳಿಂದ ಗರುಡವೇಗದ ತನ್ನ ಸರಳಗಳಿಂದ ಅವನ ಕಣ್ಣುಗಳಿಗೆ ಹೊಡಿತಾನೆ. ಆ ಕಣ್ಣುಗಳಲ್ಲಿ ರಕ್ತ ಬಸಿದಂತೆ ಆ ಕುರುಡಾಗುತ್ತೆ, ಅವನ ಕಣ್ಣುಗಳು ಅಳಿದಾಗ ಕೋಪಕ್ಕೆ ರೋಷದಿಂದ ಅವನೇನು ಮಾಡ್ತಾ ಇದ್ದಾನೆ, ತೋಳ್ಗಳಂ ಬೀಸಿ ಪಳುವಂ ಗುಡಿಸಿದನು. ಯಾಕೆಂದರೆ ಕಣ್ಣು ಕಾಣದಂತಾದಾಗ ತನ್ನ ಆ ದೀರ್ಘ ಬಾಹುಗಳನ್ನು ರಾಮಲಕ್ಷ್ಮಣರ ಕಡೆಗೆ ಚಾಚಿದಂತೆ ಗುಡಿಸ್ತಾನಂತೆ. ಆ ಸುತ್ತಮುತ್ತ ಇದ್ದ ಹಳುವುಗಳು ಕೂಡ
ಅವನ ಕೈಗೆ ಸಿಕ್ಕೋ ರೀತಿಯೊಳಗೆ ಗುಡಿಸ್ತಾನೆ. ಜೊತೆಗೆ ಹಾಗೆ ಶೋಷಿ ಆ ಹೊಳುವಿನ ಪಕ್ಕದಲ್ಲಿದ್ದಂಥ ಅವರಿಬ್ಬರನ್ನು ಕೂಡ ಎತ್ತಿಕೊಳ್ತಾನೆ. ಹೊತ್ತುಕೊಂಡು ಹೊತ್ತೋಡಿದ ಮಿಗಗಳಂ ಕಚ್ಚಿಕೊಂಡೊಯ್ಯುವ ವ್ಯಾಘ್ರನಂತೆ ಓಲ್. ಒಂದು ಹುಲಿ ವ್ಯಾಘ್ರ ಅದು. ಆ ವ್ಯಾಘ್ರ ಪ್ರಾಣಿಯನ್ನು ಬೇಟೆಯಾಡಿದ ಪ್ರಾಣಿಯನ್ನು ಕಚ್ಚಿಕೊಂಡು ಓಡುವ ರೀತಿಯೊಳಗೆ ರಾಮ ಲಕ್ಷ್ಮಣರನ್ನು ಎತ್ತಿಕೊಂಡು ಓಡ್ತಾನೆ. ಓಡುವುದನ್ನು ನೋಡಿದಾಗ ಸೀತಾ ಮಾತೆ ನಡನಡ ನುಡುಗಿ ಅವನನ್ನು ಹಿಂದೆಯೇ ಹಿಂಬಾಲಿಸ್ತಾ ಓಡ್ತಾ ಇದ್ದಾಳೆ. ಏ ಯಾವ ರೀತಿ ಅವಳು ಹಲುಬುತ್ತಾ ಇದ್ದಾಳೆ. ಓ ವಿಧಿಯೇ ರಕ್ಷಿಸೈ ರಕ್ಷಿಸೋ ರಕ್ಷಿಸೈ ದಶರಥೇಂದ್ರ ಪ್ರಿಯ ಕುಮಾರರಂ ಕೈ ಮುಗಿದು ಬೇಡುವೆನೋ ರಾಕ್ಷಸೋತ್ತಮ ರಾಕ್ಷಸೋತ್ತಮ ನನ್ನನಾದೊಡಂ ನೀಡುವೆನೋ ಬಿಡೋ ರಾಮಚಂದ್ರನಂ ಕಾಪಿಡೈ ಊರ್ಮಿಳಾ ಪ್ರಾಣೇಶನಂ. ಸೀತೆ ಆ ವಿರಾಧನನ್ನ ಕುರಿತಂತೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಜೊತೆಗೆ ವಿಧಿಯನ್ನು ಕುರಿತು ರಕ್ಷಿಸು ರಕ್ಷಿಸು ಅಂತ ಕೇಳ್ತಾ ಇದ್ದಾಳೆ. ಯಾರನ್ನ ಇಲ್ಲಿ ಗಮನಿಸಬೇಕು, ಸೀತಾಮಾತೆಯ ಬಾಯೊಳಗೆ ಬರ್ತಾ ಇರತಕ್ಕಂಥದ್ದು ರಾಮ ಎನ್ನುವ ಹೆಸರಲ್ಲ, ದಶರಥೇಂದ್ರ ಪ್ರಿಯ ಕುಮಾರನಂ ಕೈ ಮುಗಿದು ಬೇಡ್ತಾ ಇದ್ದೇನೆ ಅವನನ್ನು ಬಿಡಿಸೋ ರಾಕ್ಷಸೋತ್ತಮ ಅನ್ನೋ ರೀತಿಯೊಳಗೆ. ಅಷ್ಟೇ ಅಲ್ಲ, ಶ್ರೀರಾಮನನ್ನು ಕುರಿತು ಬಳಸಿದ ವಿಶೇಷಣ ತಂದೆಗೆ ಸಂಬಂಧಿಸಿದ್ದಾದರೆ ಲಕ್ಷ್ಮಣನನ್ನು ಕುರಿತು ಅವನನ್ನು ಹೇಳ್ತಾ ಇದ್ದಾಳೆ. ಊರ್ಮಿಳಾ ಪ್ರಾಣೇಶನಂ ಕಾಪಿಡೈ ಕಾಪಾಡೋ ಅನ್ನುವ ರೀತಿಯೊಳಗೆ ಆ ವಿರಾಧನಿಗೆ ಕೈ ಮುಗಿದು ಬೇಳ್ಕೊಡ್ತಾ ಇದ್ದಾಳೆ. ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ್ದೇನು ಅಂತಂದರೆ, ಮಹಾಕವಿ ಯಾವುದೇ ಸಂದರ್ಭದೊಳಗೆ ಯಾವುದೇ ಒಂದು ಪಾತ್ರಕ್ಕೆ ವಿಶೇಷಣಗಳನ್ನು ಬಳಸಬೇಕಾದಾಗ ಆ ಸಂದರ್ಭದ ಔಚಿತ್ಯ, ಆ ಸಂದರ್ಭದ ಒಂದು ಅನುಭವ ಏನಿರುತ್ತಲ್ಲ, ಅನುಭವಕ್ಕೆ ಪೂರಕವಾಗುವ ರೀತಿಯೊಳಗೆ ವಿಶೇಷಣಗಳನ್ನು ಬಳಸ್ತಾ ಹೋಗ್ತಾರೆ. ಕುವೆಂಪು ಅವರು ಇಡೀ ರಾಮಾಯಣದೊಳಗೆ ರಾಮನ ವಿಶೇಷಣಗಳನ್ನು ಬಳಸಬೇಕಾದಾಗ ಸಂದರ್ಭೋಚಿತವಾಗಿ ವಿಶೇಷಣಗಳನ್ನು ಬಳಸಿರೋದಕ್ಕೆ ನಾವು ಇಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ಗಮನಿಸಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ರಾಮ ಖಡ್ಗಕ್ಕೆ ಮತ್ತೆ ಲಕ್ಷ್ಮಣ ಆ ಲಕ್ಷ್ಮಣಾಸಿಗೆ ಬೀಳುವ ಸುರಬಾಹುದ್ವಯಂ ದೊಪ್ಪ ದೊಪ್ಪನೇಗೆ ರಾಮ ಖಡ್ಗಕ್ಕೆ ಮತ್ತೆ ಲಕ್ಷ್ಮಣಾಸಿಗೆ ಬೀಳುವ ಅಸುರಬಾಹುದ್ವಯಂ ದೊಪ್ಪ ದೊಪ್ಪನೇಗೆ ಕೂಡೆ ಪಳುವರಚೆ ಕೆಡೆದುದು ಆ ದೈತ್ಯ ನೋಡಲು ಒಂದು ಹೆಗ್ಗುಡ್ಡದೋ ಕೂಡೆ ಪಳುವರಚೆ ಕೆಡೆದುದು ಆ ದೈತ್ಯ ನೋಡಲು ಗೋ ಕಾಡಪಳು ಕೆಸರೇಳೆ ಹೆಪ್ಪುಗಟ್ಟಿದುದು ನೆತ್ತರುವನ ಭೀಭತ್ಸದಿಂದೆಯುಂ ಸೌಂದರ್ಯ ಮುದ್ಭವಿಪಂತೆ ಮೈದೋರ್ದನು ಅಮೃತಮಯ ಗಂಧರ್ವನೋರ್ವನು ಆಮೃತ ದೇಹದಿಂದೇ ಗಂಧರ್ವನೋರ್ವನು ಆಮೃತ ದೇಹದಿಂದೇ ಬೀಭತ್ಸದಿಂದೆಯು ಸೌಂದರ್ಯಂ ಉದ್ವಪಿಬಂತೆ
ಮೈದೋರ್ದನು. ಸೀತಾಮಾತೆ ಹೀಗೆ ಆ ವಿರಾಧನನ್ನ ಪ್ರಾರ್ಥಿಸ್ತಾ ಹೋಗ್ತಾ ಇರಬೇಕಾದಾಗ ಅವನ ಹಿಡಿತದಲ್ಲಿ ಸಿಕ್ಕಂತ ರಾಮಲಕ್ಷ್ಮಣರಿಬ್ಬರೂ ಕೂಡ ಖಡ್ಗಗಳಿಂದ ಅವನ ಬಾಹುದ್ವಯವನ್ನ ಧೊಪ್ಪ ಧೊಪ್ಪನೆ ಕತ್ತರಿಸ್ತಾರೆ. ವಿಶೇಷವಾಗಿ ಲಕ್ಷ್ಮಣನ ಅಸಿಗೆ ಕತ್ತಿಗೆ ಆ ಅಸುರನ ಬಾಹುದ್ವಯಗಳೆರಡೂ ಕೂಡ ಧೊಪ್ಪ ಧೊಪ್ಪನೆ ಕೆಳಕ್ಕೆ ಬೀಳ್ತವೆ. ಅವನು ಕೂಡ ಕೆಡದು ಹೆಗ್ಗುಡ್ಡದ ರೀತಿಯೊಳಗೆ ಬೀಳ್ತಾನೆ. ಅವನು ಬಿದ್ದ ರಭಸಕ್ಕೆ ಜೊತೆಗೆ ಅಲ್ಲಿ ಹರಿದ ನೆತ್ತರಿಗೆ ಕಾಡು ಪಳು ಕೆಸರೇಳಿ ಹೆಪ್ಪುಗಟ್ಟಿದುದು ಈ ರೀತಿ ಆಗುತ್ತೆ. ಅಂಥ ಆ ಬಿದ್ದ ಶರೀರದಿಂದ ಭೀಭತ್ಸದಿಂದ ಸೌಂದರ್ಯಂ ಉದ್ಭವಿಪಂತೆ ಮೈದೋರ್ಧನ್ ಅಮೃತಮಯ ಗಂಧರ್ವನ್. ಆ ಮೃತದೇಹದಿಂದೇ ಮುಂಚೆನೇ ಆ ಸೀತಾಮಾತೆಯ ಪಾದಗಳನ್ನು ಮುಟ್ಟಿದ ಹೊತ್ತಿನೊಳಗೆ ಯಾವ ಧ್ವನಿ ಕವಿ ಹೊರಡಿಸಿದ್ರೋ ಅದರ ಸಾಕ್ಷಾತ್ ರೂಪವನ್ನು ಈ ಪ್ರಸಂಗದಲ್ಲಿ ಕಾಣಿಸ್ತಾ ಇದ್ದಾರೆ. ಆ ಬಿದ್ದ ರಾಕ್ಷಸನ ಶರೀರದಿಂದ ಉದ್ಭವಿಸಿ ಬರ್ತಾನಂತೆ ಒಬ್ಬ ಗಂಧರ್ವ. ಅದು ಹೇಗೆ ಉದ್ಭವಿಸಿ ಬಂದ? ಆ ಭೀಭತ್ಸಾಕಾರದೊಳಗೂ ಕೂಡ ಒಂದು ಸೌಂದರ್ಯ ರೂಪ ಬರುವ ರೀತಿಯೊಳಗೆ. ಇಲ್ಲಿ ನನಗೆ ಇನ್ನೊಂದು ಪ್ರಸಂಗ ನೆನಪಾಗ್ತಾ ಇದೆ. ಆ ಚಂದ್ರಹಾಸನನ್ನು ಹೊತ್ತೊಯ್ಯುತ್ತಿದ್ದಂಥ ಕಟುಕರನ್ನು ಕುರಿತು ವರ್ಣಿಸಬೇಕಾದಾಗ ಪಾಪಿಗಳ ಒಡಲೊಳಿಗ ಪರಮಾತ್ಮನಂತೆ ಅನ್ನುವ ರೀತಿಯೊಳಗೆ ಅವರೊಳಗೆ ಮೂಡಿದ ಕರುಣೆಯನ್ನು ಕುರಿತಂತೆ ಲಕ್ಷ್ಮೀಶ ವರ್ಣಿಸ್ತಾನೆ. ಅದೇ ಭಾವ. ಆದರೆ ಇಲ್ಲಿ ಎಂಥ ವಿಶೇಷತೆಯಲ್ಲಿ ಬಂದಿದೆ, ಶಾಪಗ್ರಸ್ತನಾಗಿದ್ದಂಥ ರಾಕ್ಷಸ ಈಗ ಶಾಪ ವಿಮುಕ್ತನಾಗಿದ್ದಾನೆ, ಆ ಗಂಧರ್ವ ಮೂಡಿ ಬರ್ತಾ ಇದ್ದಾನೆ. ಅದನ್ನು ಕುರಿತು ಹೇಳಬೇಕಾದಾಗ ಭೀಭತ್ಸದೊಳಗೆ ಸೌಂದರ್ಯ ಉದ್ಭವಿಸಿ ಬರುವ ರೀತಿಯೊಳಗೆ ಬಂದ ಅಂತ ಹೇಳ್ತಾ ಇರತಕ್ಕಂಥದ್ದು ಒಂದು ಅದ್ಭುತವಾದ ಪ್ರಸಂಗ ಇದು. ಜಯ ಜಯ ಹೇ ಮಹಾಪುರುಷ, ಜಯ ಜಯ ಮನ್ಮಿಸೆನ್ನಂ ನಾಂ ಕುಬೇರನಾಳ್ ತುಂಬುರಂ ರಂಬೆಯ ನಿಮಿತ್ತಂ ಒಳಗಾದೆ ನೀ ಶಾಪಕ್ಕೆ ಶಾಪಮೋಚನೆಗೈದಿರೆ ನನಗೆ ವಂದನೆ ನಿಮಗೆ ದಂಡಕಾರಣ್ಯಮಿದು ಭೀರುಗೆ ಭಯಂಕರಂ ರಸಿಕ ಧೀರಗೆ ಕಲಾಶಂಕರಂ ನನ್ನಂತೆ ವೋಲ್ ದಂಡಕಾರಣ್ಯಮಿದು ಭೀರುಗೆ ಭಯಂಕರಂ ರಸಿಕ ಧೀರಗೆ ಕಲಾಶಂಕರಂ ಮುಂಬರಿಯಂ ಎರಡುಗಾವುದ ದೂರದಾಚೆಯೊಳ್ ಶರಭಂಗ ಋಷ್ಯಾಶ್ರಮಂ ನಮಿಪೆನಿದೋ ಪೋಪೆನಾಂ ಸ್ವಗಂ ಪೋಪೆನಾಂ ನಮಿಪೆನಿದೋ ಸ್ವಗಮಕ್ಕೆ ಗೆಲಮಕ್ಕೆ ತುದಿಗೆ ಮಂಗಳಮಕ್ಕೆ ಏ. ಆ ಶರೀರದಿಂದ ಎದ್ದು ಬಂದಂಥ ಆ ಗಂಧರ್ವ ಜಯ ಜಯ ಹೇ ಮಹಾಪುರುಷ ಅಂತಂದು ಶ್ರೀರಾಮನನ್ನು ಕೊಂಡಾಡ್ತಾ ಬರ್ತಾ ಇದ್ದಾನೆ. ಶ್ರೀರಾಮಚಂದ್ರ ಕಾಡಿಗೆ ಬಂದದ್ದು ಕೂಡ ಒಂದು ಕಾರ್ಯಕಾರಣ ನಿಮಿತ್ತವೆ. ಏಕೆಂತಂದರೆ ಅವನಿಗಾಗಿ ಕಾದಿರುವಂಥ ಎಷ್ಟೋ ಜೀವಗಳಿವೆ, ಶಾಪಗ್ರಸ್ತವಾದ ಜೀವಗಳು, ಮುಕ್ತಿಗಾಗಿ ಹಂಬಲಿಸಿ ಕಾದಿರ್ತಕ್ಕಂಥ ಜೀವಗಳು. ಅವರೆಲ್ಲರನ್ನು ಕೂಡ ಉದ್ಧಾರ ಮಾಡಬೇಕಾದಂಥ ಒಂದು ಕಾರ್ಯಕಾರಣ ಭಾರವನ್ನು ಹೊತ್ತವನಾಗಿ ಬಂದಿದ್ದಾನೆ. ಹಾಗೇನೇ ಇಲ್ಲಿಯೂ ಕೂಡ ಈ ವಿರಾಧ ಯಾರು ಅಂದರೆ ಕುಬೇರನ ಆಳ್, ಅವನು ಕುಬೇರನ ಪಡೆಗೆ ಸಂಬಂಧಿಸಿದಂಥವನು. ತುಂಬುರ ರಂಬೆಯ ಕಾರಣದಿಂದಾಗಿ ಅವನಿಗೆ ಶಾಪಗ್ರಸ್ತನಾಗಿರ್ತಾನೆ.
ಈಗ ಶ್ರೀರಾಮನ ಈ ಲಕ್ಷ್ಮಣನ ಬಾಣ ತಾಕಿದಂತೆ, ಅರ್ಥಾತ್ ಶ್ರೀರಾಮನ ಕಾರಣದಿಂದಾಗಿ ಆ ಲಕ್ಷ್ಮಣನ ಬಾಣ ತಾಕಿದ ನಿಮಿತ್ತವಾಗಿ ಅವನಿಗೆ ಶಾಪ ವಿಮೋಚನೆಯಾಗಿದೆ. ಅವರಿಗೆ ಇಬ್ಬರಿಗೂ ಕೂಡ ಶಾಪ ವಿಮೋಚನೆ ಮಾಡಿದ್ದಕ್ಕಾಗಿ ವಂದಿಸುತ್ತಿದ್ದಾನೆ, ವಂದಿಸಿ ಹೇಳ್ತಾ ಇದ್ದಾನೆ, ಇದು ಭಯಂಕರವಾದದ್ದು ಈ ದಂಡಕಾರಣ್ಯ. ಹೇಡಿಗಳಿಗೆ ಹೋಗುವುದಕ್ಕೆ ಭಯಂಕರ, ಆದರೆ ರಸಿಕ ಕಲಾಧೀರಂಗೆ ಕಲಾಶಂಕರ. ಯಾವಾಗಲೂ ಅಷ್ಟೇನೇ, ಒಂದು ಕಾಡು ಅಂತಕ್ಕಂಥದ್ದು ಹೇಡಿಗಳಿಗೆ ಹೋಗುವುದಕ್ಕಲ್ಲ, ರಸಿಕ ಕಲಾಧೀರರಾದವರುಗಳಿಗೆ ಆ ಕಾಡು ಕೂಡ ಅದರ ಒಂದು ಭಯಂಕರ ಸೌಂದರ್ಯ ಏನಿರುತ್ತಲ್ಲ ಅದು ಅದ್ಭುತವಾದದ್ದು. ಅದಕ್ಕೆ ಹೇಳ್ತಾನೆ ನನ್ನಂತೆ ಓಲ್ ಅನ್ನೋದು. ಬಹಳ ಸೊಗಸಾಗಿ ನಮ್ಮ ಹಿರಿಯರು ಇದನ್ನು ಹಾಡಿದರು. ಅದರ ಧ್ವನಿ ವಿಶೇಷವಾಗುವ ರೀತಿಯೊಳಗೆ, ಯಾಕೆಂದರೆ ನನ್ನಂತೆ ಓಲ್ ದಂಡಕಾರಣ್ಯಮಿದು ಬೀರುಗೆ ಭಯಂಕರಂ ರಸಿಕಧೀರಂಗೆ ಕಲಾಶಂಕರಂ. ಮರಳಿ ಓದಿದಾಗ ಆ ಧ್ವನಿ ವಿಸ್ತರಣೆಗೊಂಡದ್ದನ್ನು ನೀವು ಕೇಳಿದ್ದೀರಾ. ಹಾಗೆ ರಾಕ್ಷಸನೊಬ್ಬನ ಶರೀರದೊಳಗೆ, ಆ ಭಯಂಕರ ಶರೀರದೊಳಗೆ ಗಂಧರ್ವ ಹುದುಗಿದ ರೀತಿಯೊಳಗೆ ಈ ದಂಡಕಾರಣ್ಯದೊಳಗೂ ಕೂಡ ಶಂಕರ ಮಂಗಳಕರವಾದದ್ದು, ಶುಭಕರವಾದದ್ದು. ಶಂಕರ ಅಂದ್ರೇ ಶಿವ, ಶಿವ ಅಂದ್ರೇ ಶುಭ. ಆ ಶುಭಕರವಾದದ್ದು ಹೇಗೆ ಹುದುಗಿರುತ್ತೆ ಅನ್ನುವುದನ್ನು ಒಳ್ಳೆಯ ಸೊಗಸಾಗಿ ಇಲ್ಲಿ ಈ ಒಂದು ವರ್ಣನೆಯೊಳಗೆ ಕವಿ ಕೊಟ್ಟಿದ್ದಾರೆ. ಆನಂತರದಲ್ಲಿ ಹೇಳ್ತಾನೆ ವಿರಾಧ, ಇಲ್ಲಿಂದ ಎರಡುಗಾವುದದಾಚೆ ದೂರದೊಳಗೆ ಶರಭಂಗ ಋಷ್ಯಾಶ್ರಮವಿದೆ. ನೀವು ಮುಂದೆ ಹೋಗಿ, ನಿಮಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನಿಮಗೆ ಸೊಗಮಕ್ಕೆ ಗೆಲಮಕ್ಕೆ ತುದಿಗೆ ಮಂಗಳಮಕ್ಕೆ ಎಂಬುದಾಗಿ ಹಾರೈಸಿದಂತೆ ಅವರನ್ನು ಬೀಳ್ಕೊಡ್ತಾ ಇದ್ದಾನೆ ಮುಕ್ತನಾದಂಥ ಈ ಗಂಧರ್ವ. ಗಂಧರ್ವನಾದನಂತರ್ಧಾನಂ ಇಂತೆಂದು ಪರಸಿ ಸೂಚಿತ ಪಥಂ ಬಿಡಿದು ಬನದಿಂಬನಕ್ಕೆ ಬೇಗ ಬೇಗಂ ನಡೆದು ಬೈಗುವಳ್ತಿನ ಕಡೆಗೆ ಸಾರ್ತಂದರು ಆಶ್ರಮಕ್ಕೆ ಶರಭಂಗನ ಶರಭಂಗನಾಶ್ರಮಕ್ಕೆ ಬೈಗುವಳ್ತಿನ ಕಡೆಗೆ ಸಾರ್ತಂದರು ದಸ್ಯು ಹಿಂಸೆಗೆ ಸಿಲುಕಿ ಮರಣ ಮುಖನಾಗಿ ಮಾತಳಿದು ಮಲಗಿದ್ದ ಚರ್ಮಾಸ್ಥಿ ಮಾತ್ರನಂ ಕರುಣಕರ ಗಾತ್ರನಂ ಶರಭಂಗನಂ ಕಂಡು ಮರುಗಿದುದು ರಾಮನಾತ್ಮಂ ಕೋಪದೌರ್ವಾನಳಂ ಜ್ವಲಿಸಿ ನೀಡಿದ ತರಸಿದತ್ತೇಳು ನಾಲಗೆಗಳಿನ್ ರಕ್ಕಸರ ಮೈ ಬೇಳ್ವೆಯಂ ಕೇಳ್ದ ನನಿತುಮಂ ದುಷ್ಟದಾನವಧೂರ್ತತೆಯ ಕಥೆಯನು ಅನಾರ್ಯರ ವ್ಯಥೆಯನು ಆರ್ಯರ ವ್ಯಥೆಯನು ಅತಿ ಕಷ್ಟಮಂ ಕೇಳ್ದ ನನಿತುಮಂ ದುಷ್ಟದಾನವಧೂರ್ತತೆಯ ಕಥೆಯನು ಆರ್ಯರ ವ್ಯಥೆಯನು ಅತಿ ಕಷ್ಟ ಉತ್ತಮಂ ರಕ್ಷಯಂ ಬೇಡಿದ ಯತಿಗಳಿಗೆ ಅಭಯವಿತ್ತನು ಇಂತೆಂದು. ಇವರಿಗೆ ಶುಭವನ್ನು ಕೋರಿದಂತೆ ಅಂತರ್ಧಾನನಾದ ಗಂಧರ್ವ ಅವನ ಮಾತಿನ ಸೂಚನೆಯ ಮೇರೆಗೆ ಆ ಮೂವರು ಕೂಡ ಕಾಡಿನೊಳಗೆ ವೇಗ ವೇಗವಾಗಿ ನಡೆದು ಬರ್ತಾರೆ. ಸಂಜೆಯ ಹೊತ್ತಿಗೆ ಆ ಶರಭಂಗನ ಆಶ್ರಮಕ್ಕೆ ಬರ್ತಾರೆ. ಈ ಶರಭಂಗ ಋಷಿ ಯಾರು ಅಂದರೆ ಗೌತಮ ಕುಲೋತ್ಪನ್ನನಾದ ಒಬ್ಬ ಬ್ರಹ್ಮರ್ಷಿ. ಇವನು ಆ ಗೋದಾವರಿ ತೀರದ ದಂಡಕಾರಣ್ಯದಲ್ಲಿ ಆಶ್ರಮವನ್ನು ಕಟ್ಟಿಕೊಂಡಂತೆ ಇರ್ತಾನೆ. ಇಂಥ ಇವನ ಮೇಲೆ ರಾಕ್ಷಸರ ದಾಳಿ ನಡೆದಿರುತ್ತೆ. ಆ ರಾಕ್ಷಸರ ದಾಳಿಗೆ ಸಿಕ್ಕಂತೆ ಅವನು ಹೇಗಿರ್ತಾನೆ ಅಂತಂದರೆ,
ಮರಣಮುಖನಾಗಿ ಮಾತಳಿದು ಮಲಗಿದಾನೆ. ಚರ್ಮ ಅಸ್ಥಿ ಮಾತ್ರದವನಾಗಿ ನೋಡಿದರೆ ಕರುಣೆ ಉಕ್ಕಬೇಕು. ಹಾಗಿದ್ದಾನೆ ಆ ಶರಭಂಗ. ಅವನನ್ನು ಕಂಡ ತಕ್ಷಣವೇ ಶ್ರೀರಾಮನ ಮನಸ್ಸು ಕರಗುತ್ತೆ. ಅಷ್ಟೇ ಮಟ್ಟಿಗೆ ಕೋಪ ಜ್ವಲಿಸುತ್ತೆ. ಅವನಿಗೆ ಏಳು ನಾಲಿಗೆಗಳಂ ಚಾಚಿದ ಯಜ್ಞದ ಅಗ್ನಿಗೆ ಈ ರಾಕ್ಷಸರ ಮೈಬೇಳ್ವೆಯನ್ನು ಆಹುತಿ ನೀಡುವ ರೀತಿಯೊಳಗೆ ಒಂದು ಸಂಕಲ್ಪ ಮನಸ್ಸಿನಲ್ಲಿ ಮೂಡ್ತಕ್ಕಂಥದ್ದಾಗುತ್ತೆ. ಆ ರಾಕ್ಷಸರು ನಡೆಸಿದಂಥ ದಾರುಣ ಆಕ್ರಮಣವನ್ನು ಕುರಿತಂತೆ, ಅವರ ಅಧೂರ್ತತೆಯನ್ನು ಕುರಿತಂತೆ ಈ ಯತಿಗಳು ಹೇಳಿದ್ದನ್ನೆಲ್ಲ ಕೇಳ್ತಾನೆ. ಕೊನೆಗೆ ಆರ್ಯರ ಮೇಲೆ ನಡೆದ ಈ ಆಕ್ರಮಣಕ್ಕೆ ಹೆಚ್ಚಿನ ವ್ಯಥೆಪಟ್ಟವನಾಗಿ ರಕ್ಷೆ ಬೇಡಿದ ಆ ಯತಿಗಳಿಗೆ ಅಭಯವನ್ನು ಇತ್ತಂತೆ. ಹೇಳ್ತಾನೆ, ಪೂಜ್ಯರಿರ ತನ್ನ ಕಜ್ಜಕ್ಕೆ ಬಂದ ನಡವಿಗೆಂದರಿಯದಿರಿ ತಂದೆಯಾಣತಿ ನೆವಂ ದಿಟಂ ಒರೆವೆನು ಆಲಿಸಿಂ ಭೀಮಕರ್ಮಿಗಳ್ ಆರ್ಯ ವೈರಿಗಳ್ ಅನಾತ್ಮರಂ ಋಷಿ ಕಂಟಕರನು ಇರಿವುದು ಎನ್ನಯಮನಂ ನಿಜಕ್ಕೆ ನಾಥರು ಈ ಪೃಥಿವಿಗೆ ಇನಕುಲರಲ್ತೆ ಪ್ರಜೆಗಳಂ ಪಾಲಿಪುದು ಅವರ ಪರಮ ಕುಲ ಧರ್ಮವೆನೆ ನಿಮ್ಮ ರಕ್ಷಣೆಗೋ ಸುಗಂ ಎನಗೆ ದುಷ್ಟ ಶಿಕ್ಷಣ ಮರಂ. ಶ್ರೀರಾಮ, ಪಿತೃವಾಕ್ಯ ಪರಿಪಾಲನೆಗಾಗಿ ನಾನು ಕಾಡಿಗೆ ಬಂದಿದ್ದೇನೆ ಅನ್ನೋದು ಇದು ಒಂದು ನಿಮಿತ್ತ ಹೇಳ್ತಾ ಇದ್ದಾನೆ. ತಂದೆಯಾಣತಿ ನೆವಂ, ಆದರೆ ಸತ್ಯ ಇನ್ನೊಂದಿದೆ ಆಲಿಸಿ. ಭೀಮಕರ್ಮಿಗಳಾದ ಆರ್ಯ ವೈರಿಗಳಾದ ಅನಾತ್ಮರಾಗಿರುವ ಋಷಿಕಂಠಕರೆನಿಸಿಕೊಂಡಿರುವ ಈ ದಾನವರನ್ನು ದಮಿಸುವುದೇ ನನ್ನ ಉದ್ದೇಶ. ಏಕೆಂತಂದರೆ ನಿಜವಾಗಿಯೂ ಈ ಪೃಥ್ವಿಗೆ ನಾಥರು ಯಾರು? ನಾವು ಸೂರ್ಯಕುಲದವರು, ಇನಕುಲದವರು. ಪ್ರಜೆಗಳನ್ನು ಪಾಲಿಸುವುದು ನಮ್ಮ ಪರಮಧರ್ಮ, ಇದು ಕುಲಧರ್ಮ. ನಿಮ್ಮ ರಕ್ಷಣೆಗೋಸುಗವಾಗಿ ನಾನು ದುಷ್ಟ ಶಿಕ್ಷಣಕ್ಕೆ, ಶಿಷ್ಟ ರಕ್ಷಣೆಗೆ ಎನ್ನುವ ರೀತಿಯೊಳಗೆ ಬಂದಿದ್ದೇನೆ ಎಂಬುದಾಗಿ ಎಲ್ಲ ಯತಿಗಳಿಗೆ ಅಭಯವನ್ನು ನೀಡ್ತಾನೆ. ಕೆಲ ದಿನದ ನಂತರಂ ತೀರ್ಧ ಶಾಂತಾತ್ಮಂಗೆ ಶರಭಂಗ ಋಷಿಗೆ ಶಾಂತಾತ್ಮಂಗೆ ಅಪರ ಕರ್ಮಂಗಳಂ ರಚಿಸಿ ಕಂಗೆಟ್ಟ ಕಿತ್ ತಡಿಗಳಿಗೆ ಧೈರ್ಯಮಂ ಪೇಳ್ದು ಪರಮಟ್ಟರು ಅಲ್ಲಿ ಹೀಗೆ ಅಭಯವನ್ನು ನೀಡಿದಂತೆ ಕೆಲವು ದಿವಸ ಆ ಶರಭಂಗ ಋಷ್ಯಾಶ್ರಮದಲ್ಲಿಯೇ ಅವರೂ ಕೂಡ ಇರ್ತಾರೆ. ಕೆಲವು ದಿವಸಗಳು ಕಳೆದ ಮೇಲೆ ಶರಭಂಗ ಋಷಿ ಜೀರ್ಣಾವಸ್ಥೆಯಲ್ಲಿದ್ದಂಥವನು ತೀರಿಕೊಳ್ತಾನೆ. ಶರಭಂಗ ಋಷಿಯ ಸಾವಿನಿಂದಾಗಿ ಇಡೀ ಅವನ ಆ ಋಷಿ ಬಳಗಕ್ಕೆ ತಬ್ಬಲಿತನ ಕಾಡಿದಂತೆ ಅವರು ಕಂಗೆಟ್ಟಿರ್ತಾರೆ. ಅವರೆಲ್ಲರಿಗೂ ಕೂಡ ಧೈರ್ಯವನ್ನು ಹೇಳಿ ಶರಭಂಗ ಋಷಿಯ ಅಪರಕರ್ಮಗಳನ್ನೆಲ್ಲ ಮುಗಿಸಿದಂತೆ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತಾಮಾತೆಯ ಜೊತೆಯೊಳಗೆ ಅಲ್ಲಿಂದ ಮುಂದಕ್ಕೆ ತನ್ನ ಪ್ರಯಾಣವನ್ನು ಬೆಳೆಸ್ತಾನೆ. ಕಂಡರು
ಸುತೀಕ್ಷ್ಣನಾಶ್ರಮವನು ಏಕಾಂತಮಂ ಭಯಕಾಂತಮಂ ಕಂಡರೂ ನಮಿಸಿದರು ತಪೋರುದ್ರಂಗೆ ಚಿತ್ರಕೂಟಕ್ಕೆ ರಾಮನೈ ತಂದ ವಾರ್ತೆಯಂ ಕೇಳಂದಿನಿಂದ ಆತನಂ ಪ್ರತೀಕ್ಷಿಸುತ್ತಿದ್ದ ಕೆಂಜಡೆಯ ಕಿತ್ತಡಿಗೆ ಋಷಿ ಸಂಗ ಮಂಗಲದಿ ತಿಂಗಳೊಂದು ಕೋಳ್ಮಿಗಗಳಟ್ಟುಳಿಯ ಕೊಂದು ಸುತ್ತಣ ಮಲೆಯ ಸೀಮೆಯಂ ಮೇಣ್ ಅಲ್ಲಲ್ಲಿ ಸಿಂಗರಿಸಿ ಪರ್ವಿದ ತಪೋವನ ಸಮೂಗಮಂ ಆರ್ಯಾಶ್ರಮಂಗಳಂ ನೋಡುವಾಶೆಗೆ ಮುನಿಯ ಹರಕೆಯ ಹಿತಾಶಂಶಯಂ ಪಡೆಯುತ ಅಲ್ಲಿಂದೆ ಪೊರಮಟ್ಟರವರು ಯಾತ್ರಿಕ ಮುನಿಗಣಂ ವೆರಸಿ ಐತರೆ ಮುಂದೆ ಏನೆಂಬೆ. ಶರಭಂಗ ಋಷಿಯ ಆಶ್ರಮವನ್ನು ಬಿಟ್ಟಂತೆ ಮೂವರು ಬರ್ತಾರೆ. ಮುಂದೆ ಬಂದದ್ದೇ ಸುತೀಕ್ಷ್ಣ ಮುನಿಯ ಆಶ್ರಮ. ಆ ಆಶ್ರಮದ ಏಕಾಂತವನ್ನು ನೋಡಿ ಅವರಿಗೆ ಆನಂದವಾಗುತ್ತೆ. ಅಷ್ಟೇ ಅಲ್ಲ, ಯಾವತ್ತೂ ಕೂಡ ಕಾಡಿನೊಳಗಿನ ಏಕಾಂತ ಅಂತ ಅನ್ನೋದು ಅದು ಭಯಕಾಂತ ಸೃಷ್ಟಿಯೂ ಕೂಡ. ಅಲ್ಲಿದ್ದಂಥ ಆ ಋಷಿಗೆ, ಅವನು ತಪೋರುದ್ರನಾದ ಋಷಿ, ಸುತೀಕ್ಷ್ಣ ಋಷಿ, ಅವನಿಗೆ ನಮಸ್ಕರಿಸ್ತಾರೆ. ಆ ಶ್ರೀರಾಮಚಂದ್ರನು ಚಿತ್ರಕೂಟಕ್ಕೆ ಬಂದ ವಾರ್ತೆಯನ್ನು ಸುತೀಕ್ಷ್ಣ ಮುನಿಯು ಹಿಂದೆಯೇ ಕೇಳಿದ್ದ. ಶ್ರೀರಾಮಚಂದ್ರ ಇತ್ತ ಕಡೆಗೆ ಬರುತ್ತಾನೆ ಎನ್ನುವ ನಿರೀಕ್ಷೆಯೊಳಗೆ ಆ ಕೆಂಜಡೆಯ ಋಷಿ ಕಾಯ್ತಾ ಇದ್ದಾನೆ. ಋಷಿ ಸಂಗ ಮಂಗಲದಿ ತಿಂಗಳೊಂದಂ ನಿಂದು, ಅಲ್ಲಿ ಕಾಯುತ್ತಿದ್ದಂಥ ಆ ಋಷಿಯ ಹತ್ತಿರಕ್ಕೆ ಬಂದಂಥ ಶ್ರೀರಾಮಚಂದ್ರ ಅಲ್ಲಿಯೂ ಕೂಡ ಒಂದು ತಿಂಗಳು ನಿಂತ್ಕೊಳ್ತಾರೆ. ಅಲ್ಲಿದ್ದಂಥ ಕಾಡು ಮೃಗಗಳನ್ನು, ಇವರಿಗೆ ತೊಂದರೆ ಕೊಡ್ತಿದ್ದ ಕಾಡು ಮೃಗಗಳನ್ನು ಕೊಂದಂತೆ ಆ ಮಲೆಯ ಸೀಮೆಯನ್ನೆಲ್ಲ ಒಂದು ರೀತಿ ಸಿಂಗರಿಸಿ ಪರ್ವಿಸಿದ ಹಬ್ಬಿದಂಥ ಆ ತಪೋವನದೊಳಗಿದ್ದ ಆರ್ಯಾಶ್ರಮಗಳನ್ನೆಲ್ಲ ನೋಡುತ್ತಾ ಆ ಋಷಿಯ ಹರಕೆಯನ್ನು ಪೂರೈಸಿ ಅವನ ಶುಭ ಕೋರಿಕೆ, ಹಿತಾಶಂಸೆಯಂ ಅಂದರೆ ಶುಭ ಕೋರಿಕೆಯನ್ನು ಪಡೆದುಕೊಂಡಂತೆ ಅಲ್ಲಿಂದ ಹೊರಡ್ತಾರೆ ಮುಂದಕ್ಕೆ. ಅವರ ಜೊತೆಯೊಳಗೆ ಯಾತ್ರಿಕ ಮುನಿಗಣವೂ ಕೂಡ ಬರುತ್ತೆ. ಮುಂದೆ ಬಂದರೆ ತರೆ ಮುಂದೆ ಐ ತರೆ ಮುಂದೆ ಏನೆಂಬೆ ಅಕ್ಷಿ ಗೌತಣವಾಯಿತು ಹೂವಾಯಿತು ಜೇನಾಯಿತು ಪಕ್ಷಿಯಿಂಚರವಾಯಿತು ಇನಿಯಳ ಪುಗೆಯಾಯಿತು ಪುಣ್ಯ ಸಲೀಲ ಪ್ರಸನ್ನತೆಯಾಯಿ ಆನೆಲಂ ವನದೇವಿಯೋಲಗವೋ ಜಲದೇವಿಯಾಲಯವೋ ಸೌಂದರ್ಯ ಲಕ್ಷ್ಮಿ ನಿರತಂ ಕ್ರೀಡಿ ಪುಯ್ಯಲೆಯೋ ರಸ ಋಷಿಗಳ ಆನಂದ ನಂದನವೋ ಮಂದಿರವೋ ಚಂದ್ರ ಚೈತ್ರರಿಯೆಂಬವೋ ಅಪ್ಪುತಾತ್ಮಮಂ ಶೈಲ ಕಂದರ ವಿಪಿನ ವೈಭವದಿ ನೆಸೆದುದೂ
ಮೂಗು ಆ ತೆರೆ ತೆರೆಯಲೆವ ಮಲೆಯ ಸೀಮೆ ವೈಭವದಿ ನೆಸೆದುದು ಆ ಸೊಬಗಿಗೆ ಎರ್ದ ಸೋಲ್ ದುರ್ಕಿದತ್ತು ಸೀತೆಗೆ ಮೈತ್ರಿ ಸೀತೆಗೆ ಮೈತ್ರಿ ಆ ಸೊಬಗಿಗೆರ್ದ ಸೋಲ್ ದುರ್ಕಿದತ್ತು ಸ್ವಾಮಿಯಂ ಪ್ರೇಮದಿ ನೋಡಿ ನುಡಿದ ನಗೆ ಮುಗು ಮಲರೆ ನಯದಿಂದ. ಇಲ್ಲಿ ಕುವೆಂಪು ಅವರು ಒಂದು ಅವಕಾಶ ಸಿಕ್ಕರೆ ಸಾಕು, ಅಲ್ಲೆಲ್ಲ ತಮ್ಮ ಗಿರಿವನ ಪ್ರೀತಿಯನ್ನು ಬಣ್ಣಿಸ್ತಾ ಹೋಗ್ತಾರೆ. ಹುಟ್ಟಿದ್ದೆ ಮಲೆನಾಡಿನಲ್ಲಿ, ಅವರು ಕಂಡ ಸೊಬಗು ಒಂದೊಂದು ಕ್ಷಣದ್ದಲ್ಲ, ನಟ್ಟ ನಡು ರಾತ್ರಿಯ ಭಯಂಕರ ರಾತ್ರಿ ನಿಸರ್ಗದಿಂದ ಹಿಡಿದು ಎಲ್ಲ ಬೆಳಗುಗಳನ್ನು ಕಂಡಿದ್ದಾರೆ. ಇಡೀ ಹಗಲು ರಾತ್ರಿಗಳ ಎಲ್ಲ ಹೊತ್ತನ್ನು ಕೂಡ ಕಾಡಿನೊಳಗೆ ಕಂಡ ಅನುಭವ ಅವರದ್ದಾಗಿದೆ. ಇಲ್ಲಿ ಕಾಣುತ್ತಿರುವ ಈ ಅರಣ್ಯದ ವರ್ಣನೆ ಅದು ಹೇಗಿದೆ? ಅದು ಸೀತಾಮಾತೆಯ ಕಣ್ಣಿನೊಳಗೆ ಕಂಡ ವರ್ಣನೆಯಾಗಿದೆ. ಬಹಳ ಅದ್ಭುತವಾಗಿದೆ. ಪಕ್ಷಿಗೌತಣವಾಯಿತು, ಹೂವಾಯಿತು, ಜೇನಾಯಿತು, ಪಕ್ಷಿ ಇಂಚರವಾಯಿತು. ಹೆಣ್ಣಿನ ಮನಸ್ಸಿಗೆ ಕೋಮಲವಾಗುವ ರೀತಿಯೊಳಗಿನ ಈ ವರ್ಣನೆಯನ್ನು ತುಂಬ ಅದ್ಭುತವಾಗಿ ಚಿತ್ರಿಸ್ತಾ ಹೋಗ್ತಾರೆ. ಇದು ವನದೇವಿ ಓಲಿಗವೋ, ಜಲದೇವಿ ಆಲಯವೋ, ಸೌಂದರ್ಯ ಲಕ್ಷ್ಮಿಯ ನಿರಂತರವಾಗಿ ಕ್ರೀಡಿಪ ಉಯ್ಯಾಲೆಯೋ ಅನ್ನುವ ರೀತಿಯೊಳಗೆ ಕಾಣ್ತಾ ಇದೆಯಂತೆ. ರಸ ಋಷಿಗಳ ಆನಂದವೇ ನಂದನವಾದ ರೀತಿಯೊಳಗೆ ಅಲ್ಲಿದೆ. ಚಂದ್ರ ಚೈತ್ರರಿಗೆ ಇದು ಮಂದಿರದ ರೀತಿಯೊಳಗಿರ್ತಕ್ಕಂಥದ್ದಾಗಿದೆ. ಇಂಥ ವೈಭವದ ತೆರೆ ತೆರೆಯ ಆ ಮಲೆಸೀಮೆಯನ್ನು ಕಂಡಂತೆ ಸೀತಾಮಾತೆಗೆ ಮನಸ್ಸು ಉಕ್ಕಿ ಬಂದಿದೆ, ಸಂತೋಷವಾಗಿರ್ತಕ್ಕಂಥದ್ದಾಗಿದೆ. ಸ್ವಾಮಿಯನ್ನು ಪ್ರೀತಿಯಿಂದ ನೋಡಿ, ತನ್ನ ಪತಿ ಶ್ರೀರಾಮಚಂದ್ರನನ್ನು ಪ್ರೀತಿಯಿಂದ ನೋಡಿದಂತೆ ಅವಳ ನಗೆ ಮುಗುಳನ್ನು ಮಾತನ್ನು ಹೇಳ್ತಾ ಇದ್ದಾಳೆ. ನಗೆ ಮುಗುಳಿನ ಮಾತನ್ನು ಹೇಳ್ತಾ ಇದ್ದಾಳೆ ಶ್ರೀರಾಮನ ಹತ್ರ. ಬಗೆಯೊಂದು ಶಂಕೆಯ ನರುಗಿದ ಪೆನು ಆಂ, ಬಗೆಯೊಂದು ಶಂಕೆಯ ನರುಗಿದ ಪೆನು ಹೃದಯ ಪ್ರಿಯ ಬಾಲಭಾಷಿತವನಾದರದಿಂದೆ ಕೇಳಿ ಕೊರುಣಿಪುದೆನಗೆ ಋಷಿಗಳ್ಗೆ ನುಡಿಗೊಟ್ಟೆಯೈ ರಾಕ್ಷಸವದೆಗೆ ಪೂಂದೆಯೈ ವೈರಮಂ ವ್ರತವಾಂತೆಯೈ ಹೇ ಸ್ನೇಹನಿಧಿ ಓರ್ವನನ್ಯಾಯಿಯಾದೊಡೆ ಸರ್ವರಾಕ್ಷಸರೆಂತು ಸಂಹಾರ ಕರ್ಗರೈಗೆ ಕ್ಷಾತ್ರಕೇಂ ಕ್ರೌರ್ಯಂ ಕಿರೀಟಮೇ ಓರ್ವನನ್ಯಾಯಿಯಾದೊಡೆ ಸರ್ವರಾಕ್ಷಸರೆಂತು ಸಂಹಾರ ಕರ್ಗರೈ ಕ್ಷಾತ್ರಕೇಂ ಕ್ರೌರ್ಯಂ ಕಿರೀಟಮೇ. ಸೀತಾಮಾತೆ ಹಾಕಿದಂಥ ಈ ಪ್ರಶ್ನೆ ಇಡೀ ರಾಮಾಯಣದೊಳಗೆ ಬಹಳ ಮುಖ್ಯವಾದ ಪ್ರಶ್ನೆ. ಇದು ಗಮನಿಸಬೇಕು, ನಿಸರ್ಗದ ಈ ಸೌಂದರ್ಯವನ್ನು ಆಸ್ವಾದಿಸಿದಂಥ ಮನಸ್ಸಿನ ಒಳಗೆ ಹುಟ್ಟಿರೋದೇನು ಅಂತಂದರೆ, ಇಂಥ ಹಿಂಸೆಯನ್ನು ಮಾಡಿ ಬಂದನಲ್ಲ ನನ್ನ ಪತಿ, ಆ ಹಿಂಸೆಗೆ ಕಾರಣರಾದವರಲ್ಲ, ಕಾರಣರಾದವರ ಜೊತೆಗೆ ಕಾರಣರಲ್ಲದವರೂ ಕೂಡ ಹಿಂಸೆಗೆ ಒಳಗಾಗಿದ್ದಾರೆ ಎನ್ನುವ ನೋವು ಅವಳಿಗೆ ಕಾಡಿದೆ, ಎನ್ನುವ ಸಂಶಯ ಅವಳನ್ನು ಕಾಡಿದೆ. ಕೇಳ್ತಾ ಇದ್ದಾಳೆ, ಅವಳು ಕೇಳಬೇಕಾದಾಗ ಆ ಮಾತು, ನನ್ನದು ಬಾಲಭಾಷೆ ಅನ್ನಿಸಬಹುದು, ಆದರೂ ಕೂಡ
ಕರುಣಿ, ನನ್ನ ಮಾತನ್ನು ಕೇಳು. ಯಾಕೆಂತಂದರೆ ಋಷಿಗಳು ಹೇಳಿದಂತೆ ಅವರ ಮಾತಿಗೆಲ್ಲ ನೀನು ನುಡಿಗೊಟ್ಟೆ. ರಾಕ್ಷಸ ವಧೆಯನ್ನು ಒಂದು ಪ್ರತಿಜ್ಞೆಯಾಗಿ ನೀನು ಸ್ವೀಕರಿಸಿದೆ. ವೈರವನ್ನು ವ್ರತದ ರೀತಿಯೊಳಗೆ ಆಚರಿಸಿದೆ. ಹೇ ಸ್ನೇಹನಿಧಿ, ಯಾಕೆಂದರೆ ಈ ಸ್ನೇಹನಿಧಿ ಅನ್ನಬೇಕಾದಾಗ ಅಲ್ಲಿ ಬಳಸ್ತಾಳೆ, ವೈರವನ್ನು ವ್ರತದಂತೆ ನೀನು ಆಚರಿಸಿದೆ ಸ್ನೇಹನಿಧಿ. ಇದು ವೈರುಧ್ಯದ ರೀತಿಯೊಳಗೆ ಈ ಪ್ರಯೋಗಗಳು ಕಾಣಿಸಬಹುದು. ಆದರೆ ವೈರುಧ್ಯದೊಳಗೆ ಒಂದು ಸೂಕ್ಷ್ಮತೆ ಇದೆ. ಆ ಸೂಕ್ಷ್ಮತೆಯನ್ನು ಪ್ರಶ್ನಿಸುವ ರೀತಿಯೊಳಗಿನ ಅವಳ ಈ ಸಂದೇಹ ಬರ್ತಾ ಇರತಕ್ಕಂಥದ್ದು. ಅವಳು ಕೇಳೋದೇನು, ಒಬ್ಬನು ಅನ್ಯಾಯಿಯಾದರೆ ಎಲ್ಲ ರಾಕ್ಷಸರನ್ನು ನೀನು ಸಂಹಾರ ಮಾಡಿದೆಯಲ್ಲ, ಅವರೆಲ್ಲ ರಾಕ್ಷಸರು ಸಂಹಾರಕ್ಕೆ ಅರ್ಹರೇ? ಹೀಗೆ ಕೊಲ್ಲುವುದು ಕ್ಷಾತ್ರಕ್ಕೆ ಕ್ರೌರ್ಯಂ ಕಿರೀಟಮೇ. ಒಬ್ಬ ಕ್ಷತ್ರಿಯ ಆ ಕ್ಷಾತ್ರವನ್ನು ಮೆರೆಯಬೇಕು ಅಂತಂದರೆ ಕ್ರೌರ್ಯವನ್ನೇ ಕಿರೀಟವಾಗಿಟ್ಟುಕೊಂಡಂತೆ ಅವನು ವರ್ತಿಸಬೇಕೇ? ಇವು ಮುಖ್ಯ ಪ್ರಶ್ನೆಗಳು. ಈ ಪ್ರಶ್ನೆ ಹಾಕ್ತಾ ಇದ್ದಾಳೆ. ನನಗೆ ಒಂದು ಅನಿಸುತ್ತೆ, ರಾಕ್ಷಸ ಕುಲದ ಮೂಲದಿಂದ ಹುಟ್ಟಿದಂಥ ಪ್ರಶ್ನೆ ಸೀತೆಯ ಮನಸ್ಸಿನೊಳಗೆ ಇಲ್ಲಿ ಬಂದಿದೆ. ದರಹ ಸೀತೆ ರಾಜ ಋಷಿ ಜನಕ ಸುತೆ ಆ ತಂದೆಯ ಮಗಳಿಗೆ ತಕ್ಕುದನೆ ನುಡಿದೆ. ದರಹ ಸೀತೆ ರಾಜ ಋಷಿ ಜನಕ ಸುತೆ ಆ ತಂದೆಯ ಮಗಳಿಗೆ ತಕ್ಕುದನೆ ನುಡಿದೆ. ವಿಶ್ವ ಪ್ರೇಮ ಸಿದ್ಧ ನಿಂಪಡೆದಿರ್ಪ ಕರುಣೆಯನ್ನೊರೆಯುತಿಗೆಯಾದೊಡಂ ಪೂಜ್ಯ ಮಹುದಾದೊಡಾ ತತ್ವಂ ಪೂರ್ಣ ದರ್ಶನಕ್ಕೆ ಪೊರ್ದದಿರ್ಪುದು ಸರಳೇ ಸರಳೇ ಪೂಜ್ಯ ಮಹುದಾದೊಡಾ ತತ್ವಂ ಪೂರ್ಣ ದರ್ಶನಕ್ಕೆ ಪೊರ್ದದಿರ್ಪುದು ಸಾತ್ವಿಕ ವ್ರತಿಗಳಿಗೆ ಸಂಕಟವನೊಡರಿಸುವರು ಎನ್ನ ಬಾಣಕ್ಕೆ ಬಲಿ ಬಾಣ ಮುಂದೆಯ ಚುಚ್ಚಿ ಕೊಲ್ಲುವುದಾದೊಡಂ ಅದಕ್ಕೆ ಬಿಲ್ಲು ಹೆದೆ ಕೊಪ್ಪು ಕೈಯನಿತು ಮುಂ ನೆರಮಾಗಿ ಕೊಲೆಗೆ ಹೊಣೆಯಪ್ಪವಂತೆಯೇ ದುಷ್ಟಘಾತುಕಂ ತಾನೋರ್ವ ರಕ್ಕಸನಾದರೇನ್ ಅವಗೆ ಬೆಂಬಲಂ ಸರ್ವ ರಾಕ್ಷಸರಲ್ತೆ. ಇಲ್ಲಿ ಶ್ರೀರಾಮಚಂದ್ರ ಪೂರ್ಣ ದರ್ಶನದ ಒಂದು ಕಲ್ಪನೆಯನ್ನು ಮುಂದಿಡ್ತಾ ಇದ್ದಾನೆ. ಸೀತೆಯ ಮಾತನ್ನು ಕೇಳಿ ಮಂದಸ್ಮಿತನಾದಂಥ ಆ ಶ್ರೀರಾಮಚಂದ್ರ ಹೇಳ್ತಾನೆ, ರಾಜ ಋಷಿ ಜನಕಸುತೆ. ನಮ್ಮ ನಾಡಗೀತೆಯೊಳಗೆ ಕುವೆಂಪು ಅವರು ಜನಕ ಮಹಾರಾಜನನ್ನು ಕುರಿತು ಸ್ತುತಿಸ್ತಾರೆ. ಇಡೀ ನಮ್ಮ ಪುರಾಣ ಪ್ರಪಂಚದಲ್ಲಿ ಯಾಕೆ ಜನಕನನ್ನು ಒಂದು ಆದರ್ಶ ರಾಜನನ್ನಾಗಿ ಸ್ವೀಕರಿಸಿದ್ದಾರೆ? ಅದು ಬಹಳ ಮುಖ್ಯವಾದ ಪ್ರಶ್ನೆ, ಮುಖ್ಯವಾದ ವಿಚಾರ. ಸೀತೆಯನ್ನು ಪೊರೆದಂಥವನು ಅವನ ರಾಜ್ಯದೊಳಗೆ ಯಾವುದೇ ಸಂಕಷ್ಟಗಳಿಲ್ಲದ ರೀತಿಯೊಳಗೆ ಸರ್ವ ಸಮಾನತಾ ದೃಷ್ಟಿಯೊಳಗೆ ಪ್ರಜಾಪರಿಪಾಲನೆಯನ್ನು ಮಾಡಿಕೊಂಡಿದ್ದಂಥವನು. ಅಂಥವನನ್ನು ರಾಜ ಋಷಿ ಎಂಬಂತೆ ಕುವೆಂಪು ಕರೆದಿದ್ದಾರೆ, ನಾಡಗೀತೆಯೊಳಗೆ ಸ್ವೀಕರಿಸಿದ್ದಾರೆ. ಅಂಥ ಆ ರಾಜನ ಮಗಳು ಇವಳು. ಅಂಥ ಅಪ್ಪನ ಆಶ್ರಯದೊಳಗೆ ಬೆಳೆದಿರಬೇಕಾದಾಗ ಸಹಜವಾಗಿ ಇಲ್ಲಿ ಈ ಕೊಲೆಯನ್ನು ನೋಡಿದಂತೆ, ರಕ್ಕಸರ ಕೊಲೆಯನ್ನು ನೋಡಿದಂತೆ ಅವಳ ಎದೆಯೊಳಗೆ ಹುಟ್ಟಿರ್ತಕ್ಕಂಥದ್ದು ಪ್ರೀತಿ. ಅದಕ್ಕೆ ಹೇಳ್ತಾನೆ, ನೀನು ಎತ್ತಿದ ಪ್ರಶ್ನೆ ಅರ್ಹವಾಗಿದೆ. ವಿಶ್ವಪ್ರೇಮ ಸಿದ್ಧ ನಿಂ ಪಡೆದಿರ್ಪ ಕರುಣೆ. ಆದರೂ ಕೂಡ ನಿನ್ನ ಪ್ರಶ್ನೆ ಪೂಜಾರ್ಹವಾದರೂ ಕೂಡ ಪೂರ್ಣ ದರ್ಶನಕ್ಕೆ ಪೊರ್ದದಿರ್ಪುದು. ಪೂರ್ಣ ದರ್ಶನ ಅನ್ನೋದೊಂದು ಇದೆಯಲ್ಲ,
ಅದಕ್ಕೆ ಹೊಂದಿಕೊಳ್ಳುವುದಿಲ್ಲ. ಯಾಕೆ ಅಂತಂತಂದರೆ, ಸಾತ್ವಿಕ ವ್ರತಿಗಳಾಗಿರುವಂಥವರುಗಳಿಗೆ ಸಂಕಟವನ್ನು ಯಾರು ಕೊಡ್ತಾರೋ ಅಂಥವರು ನನ್ನ ಬಾಣಕ್ಕೆ ಬಲಿ. ಆದರೆ ಬಾಣ ಒಂದೇ ಚುಚ್ಚಿ ಕೊಲ್ಲುವುದಾದರೂ ಕೂಡ ಆ ಬಾಣವನ್ನು ಕೂಡಿದಂಥ ಬಿಲ್ಲು, ಆ ಬಿಲ್ಲಿನ ಹೆದೆ, ಅದರ ಕೊಪ್ಪು ಮತ್ತು ಅದನ್ನು ಹಿಡಿದ ಕೈ, ಇವೆಲ್ಲವೂ ಕೂಡ ಆ ಬಾಣಕ್ಕೆ ಪೂರಕವಾಗುವ ರೀತಿಯೊಳಗೆ ನಾನು ಕೊಲೆಗೈದ ಆ ರಾಕ್ಷಸರುಗಳಿಗೆ, ರಾಕ್ಷಸನೊಬ್ಬನಾದರೂ ಕೂಡ ಅವನಿಗೆ ಪೂರಕವಾಗಿದ್ದದ್ದು ರಾಕ್ಷಸ ಸಮೂಹ, ಆ ದೃಷ್ಟಿಯಿಂದಾಗಿ ನನ್ನ ಕೊಲೆಗೆ ಅವರೆಲ್ಲರೂ ಕೂಡ ಭಾಜನರಾಗ್ತಾರೆ. ದುಷ್ಟಘಾತುಕಂ ತಾನೋರ್ವ ರಕ್ಕಸನಾದಡೇನ್ ಅವಗೆ ಬೆಂಬಲಂ ಸರ್ವ ರಾಕ್ಷಸರಲ್ತೆ. ಇದು ಪೂರ್ಣ ದೃಷ್ಟಿಯೊಳಗಿನ ಒಂದು ಪ್ರಶ್ನೆ. ಆದ್ದರಿಂದ ಒಂದು ಕೆಟ್ಟ ಕಾರ್ಯಕ್ಕೆ ಪ್ರೋತ್ಸಾಹವನ್ನು ನೀಡುವಂಥ ಸಾತ್ವಿಕ ಮನಸ್ಸುಗಳು ಕೂಡ ಕೆಲವು ಸಾರಿ ದಂಡನೆಗೆ ಒಳಗಾಗಬೇಕಾಗತ್ತೆ. ಅದಕ್ಕೆ ಮಹಾಭಾರತವೂ ಒಂದು ಉದಾಹರಣೆನೇನೇನೆ. ಭೀಷ್ಮ ದ್ರೋಣರು ಕೌರವನ ದುರ್ಯೋಧನನ ಬೆಂಬಲಕ್ಕೆ ನಿಂತಿದ್ದರಿಂದಾಗಿ ಅವರೂ ಕೂಡ ಅದಕ್ಕೆ ದಂಡನೆಯನ್ನು ಕೊಡಬೇಕಾಯಿತು. ಆ ರೀತಿಯೊಳಗೆ ಇಲ್ಲಿ ಈ ರಾಕ್ಷಸರ ಹಿಂದೆ ಈ ರಾಕ್ಷಸರುಗಳು ಯಾರು ದಂಡನೆಗೆ ಅರ್ಹರಾಗಿರ್ತಕ್ಕಂಥವರಿದ್ದಾರೋ ಅಂಥವರಿಗೆ ಬೆಂಬಲವಾಗಿ ನಿಂತವರೆಲ್ಲರೂ ಕೂಡ ದಂಡನೆಗೆ ಅರ್ಹರೇ ಎನ್ನುವ ಒಂದು ಪೂರ್ಣ ದೃಷ್ಟಿಯ ಮಾತನ್ನು ಹೇಳ್ತಾ ಇದ್ದಾನೆ ಶ್ರೀರಾಮಚಂದ್ರ. ಕೃತಿಯೇಕಮಾದೊಡಂ ಮಾಳ್ಪಾತ ನಿಪ್ಪ ಸೀಮೆಯ ಜನದ ಸಂಸ್ಕೃತಿಗೆ ಕುರುಪಲ್ತೆ ತಾಂ. ಕೃತಿಯೇಕಮಾದೊಡಂ ಮಾಳ್ಪಾತ ನಿಪ್ಪ ಸೀಮೆಯ ಜನದ ಸಂಸ್ಕೃತಿಗೆ ಕುರುಪಲ್ತೆ ತಾಂ. ಆರ್ಯ ಸಂಸ್ಕೃತಿಯ ಸುಕೃತಮಂ ರೂಕ್ಷ ರೀತಿಯೊಳ್ ಅಡ್ಡಗಟ್ಟುವ ಈ ರಾಕ್ಷಸರ ಗಾಂಪತನಮಂ ಮುರಿಯಲ್ ಆಂ ಪೂಂದೆನ್ ಇನ್ನದಂ. ಆ ನುಡಿಯ ಸಿಡಿಲಂ ತಡೆವರಿಹರೇ ಶರಭಂಗ ಋಷಿಗಾದ ಗತಿಯೇ ಮುನಿಗಳಿಗೆಲ್ಲಮಪ್ಪುದೌ ಮಿಥಿಲೇಂದ್ರ ಸಂಜಾತೆ ಶರಭಂಗ ಋಷಿಗಾದ ಗತಿಯೇ ಮುನಿಗಳಿಗೆಲ್ಲಮಪ್ಪುದೌ. ಬತ್ತಳಿಕೆಯಂ ಬಿಟ್ಟು ನಾಂ ಕಮಂಡಲುವಿಡಿಯೇ ಶರಭಂಗ ಋಷಿಗಾದ ಗತಿಯೇ ಮುನಿಗಳಿಗೆಲ್ಲಮಪ್ಪುದೌ ಮಿಥಿಲೇಂದ್ರ ಸಂಜಾತೆ ಶರಧಿ ಮೇಖಲೆಯಾದ ಪೃಥಿವೀಶ ಭರತೇಂದ್ರನು ಆರ್ಯ ರಕ್ಷಾವ್ರತಂ. ಪ್ರತಿನಿಧಿಗಳವಗೆ ನಾಂ ಕರ್ತವ್ಯವೆಮಗಾಯಿತು ಋಷಿ ರಕ್ಷಣಂ. ಇಷ್ಟಮುಂ ಮತ್ತೆ ನಿಷ್ಠೆಯುಂ ಗೋಷ್ಠಿಗೊಂಡೊರೆಯುತಿಹವು ಈ ದಸ್ಯುಹನನಮಂ ಇಷ್ಟಮುಂ ಮತ್ತೆ ನಿಷ್ಠೆಯುಂ ಗೋಷ್ಠಿಗೊಂಡೊರೆಯುತಿಹವು. ಹೌದು, ಕೃತಿ ಒಂದೇ ಆದರೂ ಕೂಡ ಆ ಕೃತಿಯನ್ನು ಮಾಡುವವನು ಯಾವ ಸೀಮೆಗೆ ಸೇರಿರ್ತಾನೋ ಆ ಸೀಮೆಯ ಜನದ ಸಂಸ್ಕೃತಿಯ ಒಂದು ಗುರುತಾಗಿ ಆ ಕೃತಿ ಇರುತ್ತೆ. ನಾನು ಆರ್ಯ ಸಂಸ್ಕೃತಿಯಿಂದ ಬಂದಿರತಕ್ಕಂಥವನು, ಸುಕೃತವನ್ನು ಕಾಪಾಡಬೇಕಾಗಿರುವವನು, ಈ ಸುಕೃತವನ್ನು ಕಾಪಾಡುವ ಹೊತ್ತಿನೊಳಗೆ ಅಡ್ಡ ಬರುವಂಥ ರಾಕ್ಷಸರ ಗಾಂಪತನವನ್ನು ಮುರಿಯುವ ಪಣವನ್ನು ತೊಟ್ಟಿದ್ದೇನೆ. ಇದಕ್ಕೆ ಯಾರೂ ಕೂಡ ಅಡ್ಡ ಬರುವಂತಿಲ್ಲ.
ಹಾಗೇನಾದರೂ ಕೂಡ ನಾನು ಬಿಟ್ಟಿದ್ದೆ ಆದರೆ ಶರಭಂಗ ಋಷಿಗಾದ ಗತಿಯೇ ಈ ಎಲ್ಲ ಋಷಿಮುನಿಗಳಿಗೆ ಒದಗತಕ್ಕಂಥದ್ದಾಗುತ್ತೆ. ಮಿಥಿಳೇಂದ್ರ ಸಂಜಾತೆ, ಸೀತೆ, ನಾನು ಬತ್ತಳಿಕೆಯನ್ನು ಬಿಟ್ಟು ಕಮಂಡಲವನ್ನು ಹಿಡಿಯುವುದಿಲ್ಲ. ಯಾಕೆ ಅಂತಂದರೆ ಈ ಶರದಿಮೇಖಲೆಯಾದ ಪೃಥ್ವೀಶ ಅಂದರೆ ಉದದಿ ತರಂಗತಾಟಿತ ಧರಾತಳ ಅಂತ ಪಂಪ ಏನು ಹೇಳ್ತಾನೋ ಅಂಥ ಈ ಶರದಿಮೇಖಲೆಯಾದಂಥ ಈ ಪೃಥ್ವೀಶ ಭರತೇಂದ್ರ, ಭರತ ಚಕ್ರವರ್ತಿ ನನ್ನ ತಮ್ಮ, ಅವನು ಆರ್ಯ ರಕ್ಷಾವ್ರತ, ಅವನ ಪ್ರತಿನಿಧಿಯಾಗಿ ನಾನು ಈ ಕಡೆ ಬಂದಿದ್ದೇನೆ. ಆದ್ದರಿಂದ ನಮ್ಮ ಕರ್ತವ್ಯ ಈ ಋಷಿರಕ್ಷಣೆ. ಇದು ನಮಗೆ ಇಷ್ಟವಾದದ್ದು ಮತ್ತು ನಿಷ್ಠೆಯಿಂದ ಕೂಡಿರ್ತಕ್ಕಂಥದ್ದು. ಈ ದಸ್ಯುಹನನ, ಈ ರಾಕ್ಷಸರನ್ನು ಸಂಹಾರ ಮಾಡ್ತಕ್ಕಂಥದ್ದು ನನಗಿಷ್ಟವಾದದ್ದು ಮತ್ತು ನನ್ನ ನಿಷ್ಠೆಯನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದು ಎಂಬ ರೀತಿಯೊಳಗೆ ಹೇಳ್ತಾ ಇದ್ದಾನೆ ಸೀತೆಗೆ.